ये रम्मी ये रम्मी या रम्मी नी रम्मी आगोई तू नन्ना पाडू हेच्चु कम्मी हेच्चु कम्मी हूँ करना नंगो हंगे आई तू करना प्रीति ने हिंगे करना सुन्ने बंदो मत्तो करना बेळदिंगलु नीने नम्मी लाली दहाडले नम्मी लक्ष्मी हम कांती अम्मी दृष्टि ना चले नम्मी ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆಮಂದಿಯನ್ನು ಗೆಲ್ಲಿಸುವ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಲಿಸುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನೂ ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ. ಒಂದು ಹೆಣ್ಣಿನ ಬದುಕು, ಇನ್ನೊಂದು ಹೆಣ್ಣು ಬದುಕೋಬೇಕು ಅಂದಂತ ಕನಸು. ಎಲ್ಲೋ ಯಾರೋ ಹೆಣ್ಣು ಕಾಣ್ತಿರೋ ಕನಸು ನಮ್ಮ ಬದುಕಾಗಿರತ್ತೆ. ಯಾರ ಬದುಕು ದೊಡ್ಡದು ಅಲ್ಲ, ಯಾರ ಕನಸು ಚಿಕ್ಕದೂ ಅಲ್ಲ. ಇದು ಕನಸು ಬದುಕಿನ ಬಿಡಿಸಲಾಗದ ಗಂಟು. ಅಂತಹ ಹಲವು ಹೆಣ್ಣು ಮಕ್ಕಳ ಕನಸನ್ನ ಬದುಕಾಗಿಸೋದಕ್ಕೆ ಸೃಷ್ಟಿಯಾದ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೂರು ಜನ ಸೂಪರ್ ಸ್ಟಾರ್ಸ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಚನ್ನಗಿರಿಯಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಆಶಾ ರಾಣಿ. ಇವರು ವೃತ್ತಿಯಲ್ಲಿ ಟೈಲರ್, ಪತಿ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಆಶಾ ರಾಣಿ ಅವರಿಗೆ ಪ್ರೀತಿಯ ಸ್ವಾಗತ. ರೂಪಾ ರವರ ಊರು ತುಮಕೂರು. ಇವರು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಸೂಪರ್ ಸ್ಟಾರ್ ರೂಪಾ ರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಆತ್ಮೀಯ ಸ್ವಾಗತ. ಪುತ್ತೂರಿನಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಚಂದ್ರಪ್ರಭಾ. ಇವರು ಶಾಲಾ ಶಿಕ್ಷಕಿ, ಪತಿ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾರೆ. ಸೂಪರ್ ಸ್ಟಾರ್ ಚಂದ್ರಪ್ರಭಾರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಎಲ್ಲ
ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ ವೇದಿಕೆ ಮೇಲೆ ಬಂದು ನಿಂತಾಗಿದೆ. ಕುಶಲವಿ, ಕ್ಷೇಮವಿ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಆಶಾ. ನಮಸ್ತೆ. ಚಾಂದಿನಿ ತರ ಬಂದಿದ್ದೀರಾ ನೀವು ಇವತ್ತು? ಥ್ಯಾಂಕ್ ಯು ಮ್ಯಾಮ್. ಎಲ್ಲಿಂದ ಬಂದಿರೋದು ಆಶಾ? ನಾವು ಅಜ್ಜಿಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್. ಲವ್ಲೆ. ಏನ್ ಮಾಡ್ತೀರಾ? ಹೌದು ವೈಫ್, ಹಂಗೆ ಟೈಲರಿಂಗ್ ಮಾಡ್ತಿದ್ದೀನಿ ಮನೇಲಿ. ಓಕೆ, ಸೂಪರ್. ಮನೇಲಿ ಯಾರ್ಯಾರು ಇದ್ದಾರೆ ಆಶಾ? ಹಸ್ಬೆಂಡ್, ಮಗಳು. ಹೌದಾ? ಮಗಳ ಹೆಸರು? ಯುತಿಕಾ. ಯುತಿಕಾ ಏನ್ ಓದ್ತಿದ್ದಾಳೆ? ಫೋರ್ತ್ ಸ್ಟ್ಯಾಂಡರ್ಡ್. ಓಕೆ. ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಅಮ್ಮ ಬಂದಿದ್ದಾರೆ, ಚಿಕ್ಕಿ ಬಂದಿದ್ದಾರೆ, ಮತ್ತೆ ಹಸ್ಬೆಂಡ್ ಬಂದಿದ್ದಾರೆ. ಪರಿಚಯ ಮಾಡ್ಕೊಡಿ. ಹಸ್ಬೆಂಡ್ ದ್ಯಾಮರಾಜನ್. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಏನ್ ಮಾಡ್ತೀರಾ? ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಮೇಡಮ್. ಹೌದಾ? ಓಕೆ. ಇವತ್ತು ನಿಮ್ ಮಿಸ್ಸಸ್ ಹೆಂಗ್ ಕಾಣ್ತಿದ್ದಾರೆ ಸರ್? ಸಂತೋಷ ಆಗ್ತಿದೆ ಮೇಡಮ್. ಅಲ್ಲ, ಹೆಂಗ್ ಕಾಣ್ತಿದ್ದಾರೆ ಅಂದೆ. ಸೂಪರ್, ಸೂಪರ್, ಸೂಪರ್ ಕಾಣ್ತಿದಾರಲ್ಲ. ಹೌದು ಮೇಡಮ್, ಲವ್ಲಿ ಆಗಾರೆ. ಅವರು ಅಮ್ಮ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಮೇಡಮ್. ನಿಮ್ ಹೆಸರು? ಪುಷ್ಪ ಅಂತ. ಏನ್ ಮಾಡ್ತೀರಾ ಪುಷ್ಪ ಅವರೇ? ಮನೆಯಲ್ಲಿದ್ದಾರೆ. ಸೂಪರ್. ಓಕೆ ಮೇಡಮ್. ಅವರು ಆಂಟಿ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ನಮ್ಮ ಹೆಸರು ದೇವಿಕಾ ಅಂತ. ಏನ್ ಮಾಡ್ತೀರಾ ದೇವಿಕಾ? ಓಕೆ ದೇವಿಕಾ ಅವರೇ. ಸೊ ನಿಮ್ ಮೂರು ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಗೂ ಅಷ್ಟೇ ಆಶಾ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ರೂಪ. ನಮಸ್ತೆ ಮ್ಯಾಮ್. ಬೇರೆ ಏನ್ ಕೇಳೋದಕ್ಕೂ ಮೊದ್ಲು ಫಸ್ಟ್ ಕ್ವೆಶನ್, ಎಷ್ಟು ಸಲ ನಿಮ್ ವಿಡಿಯೋನ ನಮ್ಮ ಪೋರ್ಟಲ್ ಅಪ್ಲೋಡ್ ಮಾಡಿದ್ದೀರಾ? ಮೇಡಮ್ ನನ್ಗೆ ಗೊತ್ತಿಲ್ಲ. ಒಂದ್ ಅಂದಾಜ್ ನಂಬರ್? ಹನ್ನೆರಡರ ಮೇಲೆ ಇರ್ಬೋದು. ಹನ್ನೆರಡು ಇಪ್ಪತ್ತಕ್ಕಿಂತ ಜಾಸ್ತಿ ಸಲ ಅಪ್ಲೋಡ್ ಮಾಡಿದ್ದೀರಿ. ಯಾಕೆ ಅಂತ ಹೇಳ್ತೀನಿ, ನಮ್ಮ ಅತ್ತೆ ಅದು ಕನಸು, ನನ್ ಕನಸಾಗಿಂತ ನಮ್ಮ ಅತ್ತೆ ಕನಸು. ಮೇಡಮ್ ನೀನ್ ಮಾಡ್ದೇನೆ ಮಾಡ್ದೇನೆ ಅಂತ ಕೇಳ್ತಾರೆ. ನಿಮ್ಮನ್ ನೋಡ್ಬೇಕು ಅಂತ ಅದ್ರಲ್ಲೂ ನೋಡಿ, ನೀವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ಅದ ಮತ್ತೆ ನಿಮ್ಮನ್ ನೋಡೋಕ್ಕೋಸ್ಕರನೇ ಬಂದಿರೋದು, ಅದಕ್ಕೋಸ್ಕರ ನಾನು ಹಂಗ್ ಮಾಡಿದ್ದು. ಪ್ರತಿ ಸತಿ ಕೇಳ್ತಾರೆ. ಅದಕ್ಕೆ ನಮ್ಮ ಅತ್ತೆ ನಂಬರು, ನಮ್ಮ ಅಮ್ಮನ ನಂಬರು, ನನ್ನ ಗಂಡನ ನಂಬರು, ನನ್ನ ಫ್ರೆಂಡ್ಸ್ ನಂಬರ್, ಎಲ್ಲ ನಂಬರ್ನಲ್ಲೂ ನಿಮ್ಗೆ ಗೂಗಲ್ ಫಾರ್ಮ್ ಫೀಡ್ ಮಾಡಿ. ಎಲ್ಲ ಏರಿಯಾ ನಂಬರ್ಸ್ ಅಲ್ಲೆಲ್ಲ ಹಾಕಿದಿರಂತೆ ನೀವು? ಆತರ ಇಲ್ಲ ಮೇಡಮ್, ನಾನ್ ಮಾಡ್ತಿದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್. ಕಾಲೇಜ್ ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ. ಸ್ಟೂಡೆಂಟ್ಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲಪ್ಪ, ಸ್ಟೂಡೆಂಟ್ ಹೇಳಿದ್ದು ಕಾಲೇಜ್ ಚಂದ ಇದಾರೆ. ಎಲ್ಲಿಂದ ಬಂದಿದ್ದೀರಾ ರೂಪ? ತುಮಕೂರು ಮೇಡಮ್. ತುಮಕೂರು. ಏನ್ ಮಾಡ್ತೀರಾ ನೀವು? ನಾನು ಅಸಿಸ್ಟೆಂಟ್ ಪ್ರೊಫೆಸರ್. ಈ ವರ್ಷ ಪಿ ಎಚ್ ಡಿ ಕೂಡ ಕಂಪ್ಲೀಟ್ ಆಗೋದಿದೆ. ಎಲ್ಲಿ ಪಾಠ ಹೇಳ್ಕೊಡೋದು ನೀವು? ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತುಮಕೂರು. ತುಮಕೂರಲ್ಲಿ ಹೇಳ್ಕೊಡ್ತಾ? ಸಿವಿಲ್ ಇಂಜಿನಿಯರಿಂಗ್. ಓ, ಅದರಲ್ಲಿ ಪಿ ಎಚ್ ಡಿ ಮ್ಯಾಮ್. ಬಿ ಎಂ ಟೆಕ್ ಆಗಿದೆ ಪಿ ಎಚ್ ಡಿ. ಬಿ ಎಂ ಟೆಕ್ ಆಗಿ ಪಿ ಎಚ್ ಡಿ ಮಾಡ್ತಿದ್ದೀರಾ? ಕರೆಂಟ್ಲಿ ಇದು ಕಂಪ್ಲೀಟ್ ಆಗಿ ಡಾಕ್ಟರೇಟ್ ಆಗುತ್ತೆ. ಆಗುತ್ತಾ? ಆಗುತ್ತೆ ಡಾಕ್ಟರೇಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಇವಾಗ ಮನೇಲಿ ಯಾರಿದ್ದಾರೆ ಹೇಳಿ? ಮನೇಲಿ ನಾನು, ನನ್ನ ಹಸ್ಬೆಂಡು, ನನ್ನ ಪಾಪು, ಅತ್ತೆ ಮತ್ತೆ ಅಮ್ಮ ಬೇರೆ ಬೇರೆ ಊರಲ್ಲಿ. ಅತ್ತೆ ಹಾವೇರಿ, ಅಮ್ಮ ಚಿತ್ರದುರ್ಗ. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ನನ್ನ ಹಸ್ಬೆಂಡು, ನಮ್ಮತ್ತೆ, ನಮ್ಮಮ್ಮ. ಸರ್ ನಮಸ್ತೆ. ತಮ್ಮ ಹೆಸರು? ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ ಮೇಡಮ್. ಏನ್ ಮಾಡ್ತೀರಾ? ಫುಲ್ ಟೈಮ್ ರಿಸರ್ಚ್ ಸ್ಕಾಲರ್ ಆಗಿದ್ದೀನಿ ಮೇಡಮ್. ಎಲ್ಲಿ ಸರ್? ಎಸ್ ಐ ಟಿ ಲಿ ಮೇಡಮ್, ತುಮಕೂರಲ್ಲಿ. ಖುಷಿ ಆಯ್ತು ನೀವು ಬಂದಿರೋದು. ಸರ್ ನಿಮ್ಮ ಹವ್ಯಾಸಗಳೇನಿದೆ ಸರ್? ನಾನು ಹಾಬಿ ಸಿಂಗರ್ ಮೇಡಮ್. ಹಾಡೇಳ್ತೀರಾ? ಆಮೇಲೆ ಹಾಡೇಳ್ತೀರಾ ಹಂಗಾರೆ? ಖಂಡಿತ ಮೇಡಮ್. ಗ್ಯಾರಂಟಿನಾ? ಖಂಡಿತ ಮೇಡಮ್. ಓಕೆ ಡನ್. ಅವರು ನಮ್ಮ ಮತ್ತೆ ಫ್ರೆಂಡ್ ತರ. ಶಾಲಿನಿ ನಮಸ್ಕಾರ. ನಮಸ್ಕಾರ. ಏನ್ರಿ ನಿಮ್ ಹೆಸರು? ನನ್ನ ಹೆಸರು ನಿರ್ಮಲಾ ಅಂತ. ಹೇಳಿ ನಿರ್ಮಲಾ. ರೂಪಾ ಅವರತ್ತೆ. ಗೊತ್ತಾಯ್ತು, ನೀವೇನ ಬಲ್ಲಂತ ಮಾಡಿ ಕಳ್ಸಿರೋದು? ಯಾಕೆ? ಶೋ ಅಂದ್ರೆ ತುಂಬಾ ಇಷ್ಟ, ಬಂದಿರನು ಮಿಸ್ ಮಾಡಲ್ಲ. ನೀವು ನೋಡ್ಲೇಬೇಕಂತ ಬಂದಿದ್ದು. ನೋಡಿ ನೀವು ಬಂದಿದ್ದೀರ ಅಲ್ವಾ, ಅದು ನನಗ್ ಖುಷಿ. ಬಲ್ಲಾಟ ಮಾಡಿ ಇವರನ್ನು ಇಲ್ಲಿ ಕಳ್ಸಿದಿರಲ್ಲ, ಅದಿನ್ನೂ ಡಬಲ್ ಖುಷಿ. ಥ್ಯಾಂಕ್ ಯು. ತುಂಬಾ ಏನ್ ಇಷ್ಟ ಆಗತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ಎಲ್ಲಾನು ಇಷ್ಟ ಆಗತ್ತೆ. ನಿಮ್ ನಿರೂಪಣೆ ಇರ್ಬೋದು, ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಕಂಟೆಂಟ್ಸ್ ಇರ್ಬೋದು, ಎಲ್ಲಾರು ಇಷ್ಟ ಆಗ್ತಾರೆ ಮೇಡಮ್. ಚೆನ್ನಾಗಿ ನಡ್ಸ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಅವರೇ. ಹೀಗೆ ನೋಡ್ತಾ ಇರಿ. ಓಕೆ ಓಕೆನಾ. ಅವ್ರು ಯಾರಪ್ಪ? ಅವ್ರ ನಮ್ಮಮ್ಮ. ಅಮ್ಮ ನಮಸ್ತೆ. ಅಮ್ಮ ನಿಮ್ ಹೆಸರು? ಉಮಾದೇವಿ. ಏನ್ ಮಾಡ್ತೀರಾ ಉಮಾ ಅವರೇ? ಹೌಸ್ ವೈಫ್. ಹೌಸ್ ವೈಫಾ? ಸೊ ನೀವಿಬ್ರು ಬೇರೆ ಬೇರೆ ಊರಿಂದ ಬಂದಿದ್ದೀರಾ? ನಮ್ ಚಿತ್ರದುರ್ಗ, ಇವ್ರದ್ದು ಹಾವೇರಿ. ಯಪ್ಪ, ಇಬ್ರು ಆ ಕಡೆ ಈ ಕಡೆಯಿಂದ ಬಂದಿದ್ದೀರಾ ಇಲ್ಲಿಗೆ? ಬಂದಂತ ನಡ್ತಾರೆ ನೋಡ ಅಪ್ಪ. ಇದೇ ನೋಡಿ, ಇದೇ ಸಂತೋಷ ನನ್ಗೆ ಅಲ್ವಾ. ಅವ್ರಿಗೆ ಅಷ್ಟು ದೂರದಿಂದ ಬರೀ ಈ ಕಾರ್ಯಕ್ರಮಕ್ಕೋಸ್ಕರ ಬರ್ಬೇಕು ಅಂತ ಏನಿದೆ, ಬಂದಿದಾರ ಆದ್ರು. ಸೊ ನಿಮ್ಮ ಪ್ರೀತಿಗೆ ನನ್ಗೊಂದ್ ದೊಡ್ಡ ನಮಸ್ಕಾರ. ತುಂಬಾ ಖುಷಿ ಆಯ್ತು. ನಿಮ್ ಮೂರು ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಿಮ್ಗು ಅಷ್ಟೇ ರೂಪ ಅವರೇ, ನಮ್ಮ ವೇದಿಕೆಗೆ ಸ್ವಾಗತ. ಸೊ ಫೈನಲಿ ಬಂದ್ರಿ, ಅಷ್ಟ ಸಲ ನೀವು ವಿಡಿಯೋ ಹಾಕದ್ಮೇಲೆ ನಾನು ಹೇಳಿದೆ ನಮ್ಮ ಅತ್ತೆಗೆ, ನೀನೇ ಹಾಕ್ಬಿಡಮ್ಮ ಅತ್ತೆಗೆ ಅಂತ. ಇಲ್ಲ, ನೀ ಟ್ಯಾಲೆಂಟೆಡ್ ಇದ್ಯಾ, ನಿನ್ನಂತೂ ಖಂಡಿತ ಕರೆಕ್ಟ್ ಚಾನ್ಸ್ ಇದೆ, ಅವ್ರು ಮಿಸ್ಸೇ ಮಾಡೋದಂತ ಅವ್ರಿಗೆ ನಂಬಿಕೆ ಇತ್ತು. ನನಗಂತಿರ್ಲಿಲ್ಲ, ಅಷ್ಟ ಹಾಕ್ಬಿಟ್ಟು ನಾನೇ ಸೋತಾಗ್ಬಿಟ್ಟಿದ್ದೆ ಮೇಡಮ್. ಅವ್ರು ನಾನು ಬಂದೆ. ಎಷ್ಟು ತಿಂಗಳಿಂದ ಆಗ್ತಾ ಇದೀರ ರೂಪ? ಮೇ ಇಂದ ಆಗ್ತಿದ್ದೀನಿ, ಇದು ನವೆಂಬರ್, ಲೆಕ್ಕ ಹಾಕಿದೀವಿ. ಚಿಕ್ಕ ಚಿಕ್ಕಾಗೆಲ್ಲ ಆಗ್ತಾ ಇರೋದು ಆರಾಮ. ಸೊ ಯಾರ್ಯಾರು ನಾವಿನ್ನು ಸೆಲೆಕ್ಟ್ ಆಗಿಲ್ಲ ಅಂತ ಹಾಕೋದ್ನ ನಿಲ್ಸ್ಕೊಂಡಿದ್ರು, ಬೇಜಾರು ಮಾಡ್ಕೊಂಡಿದ್ರು, ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಛಲ ಬಿಡೋದ ತ್ರಿವಿಕ್ರಮ್ ಅಂತರ ವಿಡಿಯೋಗಳನ್ನ ಹಾಕ್ತಾರೆ, ನಾವು ಸೆಲೆಕ್ಟ್ ಮಾಡ್ತೀವಿ ಅಲ್ವಾ? ಖಂಡಿತ ಮಾಡ್ತೀರಾ ಮೇಡಮ್? ನಂಬಿಕೆ ನಮ್ಮ ಮೇಲೆ ಇರ್ಲಿ.
ನಮಸ್ಕಾರ ಚಂದ್ರಪ್ರಭಾ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಬಂದಿರೋದು? ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಂದ. ಪುತ್ತೂರಿಂದ ಬಂದಿದ್ದೀರಾ, ಓಕೆ. ಏನ್ ಮಾಡ್ತೀರಾ ಚಂದ್ರಪ್ರಭಾ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಯಾವ ತರಗತಿಗೆ? ನಾನು 1 to 7th ಮ್ಯಾಮ್. ಏನ್ ಹೇಳ್ಕೊಡ್ತೀರಾ? ಹಿಂದಿ ಸಬ್ಜೆಕ್ಟ್. ಹಿಂದಿ? ಹೌದು. ಓಕೆ, ಸೂಪರ್. ಸೊ ಮನೇಲಿ ಯಾರ್ಯಾರು ಇದಾರೆ? ನಾನು, ನನ್ನ ಮಕ್ಕಳು. ನನ್ನ ಹಸ್ಬೆಂಡ್ ಆರ್ಮಿಯಲ್ಲಿ ವರ್ಕ್ ಮಾಡೋದು, ಹಾಗೆ ನಾನು ನನ್ನ ಮಕ್ಕಳು ಮಾತ್ರ ಇದ್ದೀನಿ. ಎಲ್ಲಿದ್ದಾರೆ ಅವರು? ಎಲ್ಲಿ ಪೋಸ್ಟಿಂಗ್? ಅವರು ನೆನ್ನೆ ತಾನೇ ಹೋದ್ರು ಪಂಜಾಬ್ ಅಲ್ಲಿ. ಓ, ಸೊ ನೆಕ್ಸ್ಟ್ ಯಾವಾಗ ಬರುತ್ತೆ ಮತ್ತೆ? ನೆಕ್ಸ್ಟ್ 6 months ಆಗ್ಬೋದು. ಏನ್ ಅವ್ರ ಹೆಸರು? ದಯಾನಂದ ಅಂತ. ದಯಾನಂದ ಅವರೇ, ನಿಮ್ಮನ್ನ ಭೇಟಿ ಮಾಡೋದನ್ನ ನಾವು ಮಿಸ್ ಮಾಡ್ಕೊಂಡಿದೀವಿ. ಬಟ್ ನಮ್ಮ ದೇಶನ ನೀವು ಕಾಯ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಕಡೆಯಿಂದ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಚಂದ್ರಪ್ರಭಾ ಅವರೇ, ಮಕ್ಕಳ ಹೆಸರೇನು? ದೊಡ್ಡವನು ಜ್ಞಾನ್ ಅಂತ, ಇನ್ನೊಬ್ನು ವಿಭಾನ್. ವಿಭಾನ್, ಓಕೆ. ಇಲ್ಲಿ ಯಾರು ಬಂದಿದ್ದಾರೆ? ಈಗ ನನ್ನ ಫ್ರೆಂಡ್ ಮತ್ತೆ ಅವರ ಫ್ರೆಂಡ್ ಬಂದಿದ್ದಾರೆ. ಹೌದಾ, ಪರಿಚಯ ಮಾಡ್ಕೊಡಿ. ಇವರು ನನ್ನ ಫ್ರೆಂಡ್ ದಿವ್ಯಾ ಅಂತ, ನಾವು 17 ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೇವೆ. ನಮಸ್ಕಾರ ದಿವ್ಯಾ ಅವರೇ. ನಮಸ್ತೆ ಮ್ಯಾಮ್. ಏನ್ ಮಾಡ್ತೀರಾ? ನಾವು ಮೊದಲಿಗೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ ಮೇಡಮ್. ಇವಾಗ ಮನೇಲಿ ಇದೀನಿ. ಹೌದಾ, ಹೆಂಗೆ ಫ್ರೆಂಡ್ಸ್ ನೀವಿಬ್ರು? ನಾವು ಕೊಲೀಗ್ಸ್ ಆಗಿದ್ವಿ. ಕೊಲೀಗ್ಸ್? ಇಬ್ರು ಒಂದೇ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ಇವಾಗ ತುಂಬಾ ಬೆಸ್ಟ್ ಫ್ರೆಂಡ್ ಆಗಿದ್ದೀವಿ. ಇಲ್ಲ, ನೀವಿಬ್ರು ನೋಡಕ್ ಒಂದೇ ತರ ಇದ್ದೀರಾ ಆಕ್ಚುಲಿ. ಅಂದ್ರೆ ಅಕ್ಕ ತಂಗಿ ತರ ಹಂಗೆ ಕೇಳೋದ್ ಮೇಡಮ್ ಅಲ್ವಾ? ಹೌದಾ, ಹಂಗೆ ಇದ್ದೀರಾ ನೋಡೋದಕ್ಕೆ, ಗೊತ್ತಾ? ಬಟ್ ದಟ್ಸ್ ನೈಸ್. ಸೊ ಎಷ್ಟು ವರ್ಷದ ಪರಿಚಯ ಆದಿವಿ ಅವರೇ? ನಮ್ದು ಮೇಡಮ್ 17 ವರ್ಷದ ಫ್ರೆಂಡ್ಶಿಪ್. ಸೊ ನೀವ್ ಕೆಲ್ಸ ಬಿಟ್ ಮೇಲೂ ಟಚ್ ಅಲ್ಲಿ ಇದ್ದೀರಾ? ಆದ್ರೆ ತುಂಬಾನೇ ಮೇಡಮ್. ವಾರಕ್ಕೊಂದ್ಸಲಿ ಅವ್ರ ಮನೆಗೆ ನಾವ್ ಹೋಗೋದು, ನಮ್ ಮನೆಗೆ ಅವ್ರು ಬರೋದು. ಏನೇನ್ ಮಾಡ್ತೀರಪ್ಪ ಆಕ್ಟಿವಿಟೀಸ್? ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ ಮೇಡಮ್, ಅದ್ರ ಜೊತೆಗೆ ನಿಮ್ ಪ್ರೋಗ್ರಾಮ್ ನೋಡೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿವ್ಯಾ ಅವರೇ. ಅವ್ರ ಹೆಸರು? ಶೋಭಾ. ನಮಸ್ತೆ ಶೋಭಾ. ನಮಸ್ತೆ. ಏನ್ ಮಾಡ್ತೀರಾ ನೀವು? ನಾನು ಟೀಚರ್ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಇವಾಗ ವರ್ಕ್ ಮಾಡ್ತಾ ಇಲ್ಲ, ಮನೇಲಿ ಇದ್ದೀನಿ. ಓಕೆ. ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಚಂದ್ರಪ್ರಭಾ ಅವರೇ, ನಿಮ್ಗೂ ನಮ್ಮ ವೇದಿಕೆಗೆ ಸ್ವಾಗತ. ನಮ್ಮ 3 ಜನ ಸೂಪರ್ ಸ್ಟಾರ್ಸ್ ರೆಡಿಯಾಗಿ ನಿಂತಿದ್ದಾರೆ. ಅವ್ರ ಹತ್ರ ನುಡಿ ಕನ್ನಡ ಅಂತ ಮಾತಾಡ್ಸಕ್ ಮುಂಚೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಪುಟ್ಟ ವಿರಾಮ ತಗೊಂಡು ಪಟ್ ಅಂತ ವಾಪಸ್ ಬನ್ನಿ. ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಈಗ ಶುರು ಮಾಡೋಣ ನಮ್ಮ ಮೊಟ್ಟ ಮೊದಲನೇ ಸುತ್ತಿನ ಅದೇ ನುಡಿ ಕನ್ನಡ. ಈ ಸುತ್ತಲ್ಲಿ ನಿಮ್ಮಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿ ಬರ್ತೀರೋ ಅವ್ರು ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಕ್ತಿರೋಂತ ಬಹುಮಾನ ಈ ಪೆಡೆಸ್ಟಲ್ ಫ್ಯಾನ್. ಶುರು ಮಾಡೋಣ. ಓಕೆ ಆಶಾ ಅವರೇ, ನೀವು ಮೂಲತಃ ಯಾವ ಊರ್ನವರು? ಅಜ್ಜಿ ಹೇಳಿ, ಚನ್ನಗಿರಿ ತಾಲೂಕು, ಅಡಿಕೆ ನಾಡು. ಓಕೆ ಓಕೆ. ಸೊ ಇವಾಗ ನೀವು ಊರ್ಗ ಹೋಗೋದು ಬರೋದು ಎಲ್ಲ ಇದೆ ಅಲ್ವಾ? ಸೊ ಇವಾಗ ಊರ್ಗ ಹೋಗ್ಬೇಕು ಅಂದ್ರೆ ಯಾರ್ಯಾರು ಹೋಗ್ತೀರಾ? ಜಾಸ್ತಿ ನಾನು ನನ್ ಮಗಳೇ. ನಿಮ್ ಯಜಮಾನ್ರು ಬರಲ್ಲ? ಅವ್ರು ಕಮ್ಮಿ ಊರ್ ಕಡೆ ಬರೋದು. ಅಂದ್ರೆ ನಿಮ್ಮಿಬ್ರೇ ಕಳಿಸ್ತಾರೆ? ನಮ್ಮಿಬ್ರೇ ಯಾವಾಗ್ಲೂ ಕಳ್ಸೋದು. ಸರಿ, ಈ ಸಲ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ ವಿಷಯ ನಿಮ್ ಮಗಳ ಜೊತೆ ನಿಮ್ ಯಜಮಾನ್ರು ಹೋಗ್ಬೇಕು. ನೀವ್ ಯಾಕೆ ಹೋಗಕ್ಕಾಗಲ್ಲ, ಹೋದ್ರೆ ಏನೆಲ್ಲಾ ತೊಂದರೆಗಳಾಗತ್ತೆ ಅಂತ ಹೇಳ್ಬೇಕು ಅಷ್ಟೇ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ರೀ, ನಾನು ಈ ಸಲ ಅವಳು ನೂರಿ ಕರ್ಕೊಂಡು ಹೋಗಲ್ಲ. ಅವಳು ಎಲ್ಲೋದ್ರೂ ತಲೆ ತಿಂತಾಳೆ. ನಾನ್ ಕರ್ಕೊಂಡು ಹೋಗಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ. ಅಲ್ಲಿ ಹೋಟೆಲ್ ಬಸ್ ಹೋಟೆಲ್ ಹತ್ರ ನಿಲ್ಸಿದ್ರೆ ಅಲ್ಲಿ ನಂಗೆ ಅದ್ ಕೊಡಿಸು ಇದ್ ಕೊಡಿಸು ಅಂತ ಹೇಳ್ಬಿಟ್ಟು ತಿನಿಸು ತಿಂಡಿಗಳೆಲ್ಲ ತುಂಬಾ ಕೇಳ್ತಾಳೆ. ನನ್ ಕೈಲ್ ನಿಭಾಯಿಸಕ್ ಆಗಲ್ಲ ಅವಳನ್ನ. ನನ್ ಈ ಸಲ ನೀನ್ ಹೋಗಿ ಅವಳನ್ ಕರ್ಕೊಂಡು ಹೋಗಿ ಒಂದ್ಸಲ ಅನುಭವಿಸು, ನಿಂಗೆ ಗೊತ್ತಾಗತ್ತೆ ಅವಳು ಹೆಂಗೆ ಮಾಡ್ತಾಳೆ ಅಂತ. ಅವಳು ಇಷ್ಟು ತಲೆ ತಿಂತಾಳೆ ಅಂತ ಫೋನ್ ಕೊಡು ಫೋನ್ ಕೊಡು ಅಂತ ತುಂಬಾ ಕೇಳ್ತಾ ಇರ್ತಾಳೆ. ಟಾರ್ಚರ್ ಮಾಡ್ತಾಳೆ ನಂಗೆ ವಿಂಟಲ್ಲಿ. ನಂಗೆ ಟೆನ್ಷನ್ ಆಗೋಗುತ್ತೆ ಫೋನ್. ನನ್ಗೆ ಎಷ್ಟದೇ ಊರ್ ಬಂದ್ಬಿಡುತ್ತೋ ಅಂತ ಅನ್ಸುತ್ತೆ. ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ನೆಕ್ಸ್ಟ್ ಟೈಮ್ ನೀನೇ ಕರ್ಕೊಂಡು ಹೋಗ್ಬೇಕು ಅವಳನ್ನ. ನೀವಿಬ್ರೆ ಹೋಗ್ಬೇಕು, ನಾನಂತೂ ಜೊತೆಗೆ ಬರಲ್ಲ. ಅವಳು ಹೆಂಗ ಹಾಡ್ತಾಳೆ ಅಂತಂದ್ರೆ ನನ್ಗೆ ಟೆನ್ಷನ್ ಬರ್ತಿ, ಬಿಪಿನೇ ಜಾಸ್ತಿ ಬಡಿಸ್ಬಿಡ್ತಾಳೆ ನನ್ಗೆ. ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ರೀ, ನೀವು ಅವಳನ್ನ ನೀವೇ ಕರ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಟೈಮು. ಇಲ್ಲ ಅಂತಂದ್ರೆ ನಾನು ಸಿಂಗಲ್ ಆಗಿ ಹೋಗ್ತೀನಿ, ನೀವು ಅವಳನ್ನ ಮನೇಲಿ ಇಟ್ಕೊಳ್ಳಿ ಅಷ್ಟೇನೆ. ನಾನಿನ್ನೂ ಸದ್ಯ ಮಾತ್ರ ಅವಳ ಜೊತೆಗೆ ಊರಿಗೆ ಹೋಗಲ್ಲ ಅಂದ್ರೆ ಹೋಗಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಅವಳನ್ನ ಕರ್ಕೊಂಡು ಹೋಗಲ್ಲ. ಇನ್ನೊಂದ್ ಸಲ ನನ್ನ ಊರಿಗೆ ಕಳ್ಸಿದ್ರೆ ನಾನು ಒಬ್ಳೇ ಹೋಗ್ತೀನಿ. ಇಲ್ಲ, ನನ್ನ ಊರಿಗೆ ಕಳ್ಸ್ಬೇಡಿ, ನನ್ನ ಮನೆಯಲ್ಲೇ ಇರ್ತೀನಿ. ನೀ ಏನಾದ್ರೂ ಕೆಲಸ ಇದ್ರೆ ನೀವೇ ಹೋಗ್ಬಿಟ್ಟು ಬನ್ನಿ ಅಷ್ಟೇ. ಆಶಾವ್ರೆ, ನಿಜಾಳಿ, ನಿಜವಾಗ್ಲೂ ನಿಮ್ ಮಗಳ ಅಷ್ಟಲೇ ತಿಂತಾಳ? ತುಂಬಾ ಅಂದ್ರೆ ತುಂಬಾ. ಬಟ್ ಚೆನ್ನಾಗ್ ಮಾತಾಡಿದ್ರಿ ಆಶಾವ್ರೆ, ಅದಕ್ಕೊಂದ್ ಚಪ್ಪಾಳೆ. ಥ್ಯಾಂಕ್ ಯು. ರೂಪಾ ಅವ್ರೆ, ಮದ್ವೆಗೆ ಎಷ್ಟ್ ವರ್ಷ ಆಗಿದೆ? 4 ವರ್ಷ. 4 ವರ್ಷ ಆಗಿದ್ಯಾ? ಓಕೆ ಓಕೆ. ಈ 4 ವರ್ಷದಲ್ಲಿ ನಿಮ್ ಯಜಮಾನ್ರ ಬಗ್ಗೆ ಏನೆಲ್ಲ ಕಂಪ್ಲೇಂಟ್ ಇದೆ ಅದನ್ನ ಪಟ್ಟಿ ತರ ನನ್ಗೆ ಹೇಳಿ ಅಷ್ಟೇ. ಸರಿನಾ? ಓಕೆ ಮ್ಯಾಮ್. ಓಕೆ ಓಕೆ. ಸರಿ, ಏನೋ ತುಂಬಾ ಇರಂಗಿದೆ, ಓಕೆ ಅಂತ ಒಪ್ಕೊಂಡ್ಬಿಟ್ರಿ ಇವರು. ಓಕೆ, ರೆಡಿನಾ? ರೆಡಿ.
ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ರೀ ಹೆಸ್ರಿಗ್ ತಕ್ಕಂಗ್ ಮಂಜುನಾಥ ಅಲ್ರಿ ನೀವು, ಮಾತಿದ್ರೆ ದೇವ್ರ ಪೂಜೆ ಮಾಡಮ್ಮ ಅಂತ್ಯ, ಇಲ್ಲಾದ್ರೆ ಓದ್ಕೊಳ್ಳಮ್ಮ, ನಿನ್ ಪಾಠ ಮಾಡಮ್ಮ ಚೆನ್ನಾಗಿ ಅಂತ್ಯ, ವಿದ್ಯಾರ್ಥಿಗಳೊಳಗೆ ಹೇಳ್ಕೊಡಮ್ಮ ಅಂತ್ಯ, ಒಂದೂರು ಕುತ್ಕೊಳ್ರಿ ಬಂದ್ರಿ ಮಾತಾಡನ್. ಇಲ್ಲಮ್ಮ ನನ್ಗೂ ಕೆಲ್ಸ ಇದೆ ನಿನ್ಗೂ ಕೆಲ್ಸ ಇದೆ, ಹೋಗೋದು. ಮಾತಿದ್ರೆ ಕಣಕ ಯಂತ್ರ ಮುಂದೆ ಕುತ್ಕೊಂಡು ಯಾವಾಗ ನೋಡು ಕಟ್ಟ 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 ಕುಡ್ತಾ ಇರ್ತೀರ. ಅದು ಬಿಡಿ, ಹಾಳಾಗ ಹೋಗ್ಲಿ. ಮೊದಲ ವರ್ಷ ಹೊಸ ವರ್ಷದಲ್ಲಿ ಎಷ್ಟು ಚೆನ್ನಾಗಿದೆ ನನ್ ಮುದ್ದ, ನನ್ ಮುದ್ದು ಚಿನ್ನ ಅಂತಿದ್ರಿ. ಸ್ವಲ್ಪನಾದ್ರೂ ಅಂತಿದ್ರಿ, ಇವಾಗಂತೂ ಮುದುಕ ಮುದುಕಿನೇ ಆಗೋಗಿದೀವಿ ಅನ್ನೋ ಫೀಲಿಂಗ್ ಬರ್ತಿದೆ. ಯಾಕಂದ್ರೆ ಬಂದಿ ಹೊರಗಡೆ ಹೋಗೋಣ ಅಂತಂದ್ರೆ ಬೇಡ ಕಣೆ ಕೊರೋನಾ ಅಂತೀರಾ, ಏನಾದ್ರು ತಿನ್ನೋಣ ಅಂತಂದ್ರೆ ಬೇಡ ಕಣೆ ಯಾವ್ದು ನೈಸರ್ಗಿಕವಾಗಿರಲ್ಲ ಹೊಟ್ಟೆ ಎಲ್ಲ ತಳಿಸುತ್ತೆ ಅಂತೀರಾ. ಇನ್ಮೇಲೆ ಏನ್ ಮಾಡ್ಬೇಕು ನಾನು, ನಿಮ್ಮನ್ನ ಹೆಂಗ ಮನವೊಲಿಸ್ಬೇಕ್ರಿ ನಾವು? ಅದು ಬಿಡಿ, ನನ್ ಮಗ ಹುಟ್ಟಿದ್ಮೇಲೆ ಅಂತೂ ನನ್ನ ಎಲ್ಲಾ ಜೀವನನೇ ಸಾಧು ಸಂತಳಾಗ್ಬಿಡಿದೀನಿ. ಯಾಕೆಂದ್ರೆ ಯಾವಾಗ ನೋಡಿದ್ರು ಅವನೇ ನೋಡ್ತಿರ್ತಾರೆ, ಅವನಿಂದನೇ ಓಡ್ತಾ ಇರ್ತೀರ. ನಾ ನಿಮಗೆ ಕಣ್ಣಿ ಕಾಣ ಇದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡಿದೀನಿ, ಎಷ್ಟು ಚೆನ್ನಾಗಿ ನನ್ ಒಡವೆಗಳನ್ನ ಹಾಕೊಂಡಿದೀನಿ. ಒಂದ್ಸತಿ ನಾನು ರೂಪ ತುಂಬಾ ಚೆನ್ನಾಗಿ ಕಾಣಿದ್ದೇನೆ ಅಂತ ಒಂದ್ಸತಿ ಎಲ್ಲ ಶಾಲಿನಿ ಮೇಡಮ್ ಹೇಳಿದ್ರು ಕಣ್ರಿ, ನೀವ್ ಹೇಳಂಗೆ ಇಲ್ವಲ್ರಿ, ನಾನು ಆಗ್ಲಿಂದ ಕಾಯ್ತಿದ್ದೀನಿ ನೀವು ಹೇಳ್ತೀರಾ ಹೇಳ್ತೀರಾ ಅಂತ. ಇದನ್ನ ಯಾವಾಗ ಹೇಳ್ತೀರಾ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತು, ಸಂಶೋಧನೆ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಒಳ್ಳೆ ಜವಾಬ್ದಾರಿ ಮನ್ಸಾಗಿ ನಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ನೀವು ನನ್ನ ಪ್ರೀತಿ ಮಾಡೋದು ಬಹಳ ಪ್ರಾಮುಖ್ಯವಾದದ್ದು, ಅದನ್ನ ತುಂಬಾ ಜೀವನದಲ್ಲಿ ಬಹಳ ಮಹತ್ವ ಅಲ್ವಾ? ಅದನ್ನೇ ಮಾಡಲ್ಲ ನೀವು, ಆಗ್ಲಿ ಎಷ್ಟು ಚಂದ ಆಡ್ತೀರಾ ನೀವು ಎಲ್ಲರಿಗೂ. ನನಗೆ ಒಂದ್ಸದಿನಾದ್ರೂ ಹೋಗ್ಲಿ, ನಾನು ಹುಟ್ಟದ ಬೇಕಾದ್ರೂ ಒಂದೇ ಒಂದು ಹಾಡು ನನಗೋಸ್ಕರ ಕಳಿಸಿದ್ರಾ? ಇತ್ತು ಮ್ಯಾಮ್. ಆಯ್ತು, ಇವಾಗ ಏನು ಅಂದ್ರೆ ನಿಮ್ದು ಸಮಯ ಮುಗ್ದಿದೆ, ಒಂದ್ ಸ್ವಲ್ಪ ಟೈಮ್ ಇವಾಗ ಎಕ್ಸ್ಟ್ರಾ ಕೊಡ್ತೀನಿ. ಇದು ಸುಮ್ನೆ ಕೊಸರಿಗೆ ಹೇಳಿ ಏನೇನ್ ಹೇಳ್ತೀರೋ ಫಾಸ್ಟ್ ಆಗಿ ಶಾರ್ಟ್ ಆಗಿ ಹೇಳ್ಬಿಡಿ ಮೇಡಮ್. ಅವ್ರು ನನಗೆ ಒಂದೇ ಒಂದು ಹಾಡು ಕೂಡ ಹೇಳಿಲ್ಲ ಮೇಡಮ್. ಒಂದ್ ಎಷ್ಟು ಚಂದ ಆಡ್ತಾರೆ ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಸೋನು ನಿಗಮ್ ತರ ಆಡ್ತಾರಲ್ಲ ನಿನ್ ಗಂಡ ಅಂತಾರೆ ಮೇಡಮ್. ಒಂದ್ಸತಿನಾದ್ರು ಒಂದ್ಸತಿ ಒಂದ್ ಹುಟ್ಟುಹಬ್ಬಕ್ಕೆ ಯಾವತ್ತರ ಡೆಡಿಕೇಟ್ ಮಾಡಿ ಕಳಿಸ್ತಾರ? ಇಲ್ಲ, ಯಾವತ್ತೂ ಕಳ್ಸಲ್ಲ ನನಗೆ ಫೋನ್ ಮಾಡಿ. ಒಂದ್ ನಾನೇ ಕೇಳ್ಬೇಕ್ರಿ, ನಂದೇ ಫೋಟೋ ತಗೊಳ್ಳಿ, ನಾನೇ ಕಳಿಸ್ತೀನಿ, ನೀವೇ ನನಗೆ ಅದನ್ನ ಆಡ್ ಮಾಡಿ, ನೀವು ಹಾಡ್ ಹಾಕಿದ್ರೆ ನಾನೇ ಮಾಡ್ಕೊಡ್ತೀನಿ, ನಾನೇ ಅದನ್ನ ಎಡಿಟ್ ಮಾಡಿ ನಾನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಆ ರೇಂಜಿಗೆ ಆಗ್ಬಿಟ್ಟಿದೆ ಅವ್ರ ಹಂಗೆ ಮಾತಿದ್ರೆ. ನಾನು ಸಂಘ ಸೇರ್ತಿದ್ದೆ ಕಣೆ, ಯಾವ್ದಾರ ಸಂಘ, ಆ ಸಂಘ ಸೇರ್ತೀನಿ ಈ ಸಂಘ ಸೇರಿ ಹೋಗ್ತಾ ಇರ್ತಾರೆ, ಜನ ಸೇವೆ ಮಾಡ್ಬೇಕು ಅದು ನಮ್ಮನ್ನ ಕಾಪಾಡುತ್ತೆ ಅಂತ. ಇಂತ ವೇದಾಂತ ಗಂಡ ನನ್ ಗಂಡ ಸರ್. ಓವರ್ ಟು ಯು, ನೀವೇ ಉತ್ತರ ಹೇಳಿ, ನಾನೇನು ಕೇಳಲ್ಲ ಮೇಡಮ್. ಇದು ನಮ್ ಮುಂದೆ ಹೇಳಿದ್ರೆ ನಾವು ಹೇಳ್ಬೋದಿತ್ತು, ಬಟ್ ಇಷ್ಟೊಂದು ಪಟ್ಟಿ ಇದೆ ಅಂತ ನನಗೂ ಆಕ್ಚುಲಿ ಗೊತ್ತಿರಲಿಲ್ಲ ಸರ್. ನೋಡಿ ಸರ್, ನಿಮ್ ಮುಂದೆ ಮೋಸ್ಟ್ಲಿ ಹೇಳಕ್ ಟ್ರೈ ಮಾಡಿದರೆ ನಿಮ್ಮವರೆಗೂ ತಲುಪಿಲ್ಲ, ಹಾಗಾಗಿ ಇವಾಗ ಇಡೀ ದೇಶ. ಬಟ್ ಇದು ಒಂದೇ ಸರಿ ಹೊಡೆದ್ರೆ ಹೆಂಗೆ ಮೇಡಮ್ ಇಷ್ಟೊಂದು? ನಿಮ್ ಪುಣ್ಯ, ಒಂದೇ ನಿಮಿಷ ಕೊಟ್ಟಿದ್ದೀನಿ ನಾನು, ಅಂದ್ರೆ ಮರ್ಯಾದೆ ಉಳಿತು ಒಂದೇ ನಿಮಿಷದಲ್ಲಿ ಅಷ್ಟ್ ಹೇಳಿದ್ದಾರೆ. ಇಮ್ಯಾಜಿನ್ ನಿಮ್ಗೆ ಎಷ್ಟಾದ್ ಬೇಕೋ ಅಷ್ಟು ಮಾತಾಡಿ ಬಿಟ್ಟಿದ್ರೆ ಏನಾಗಿರೋದು? ಇಲ್ಲ ಮೇಡಮ್, ಇದೆಲ್ಲ ಪೂರೈಸಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲ, ನಿಮಗೆ ಗೊತ್ತಿತ್ತಾ ಇಷ್ಟು ಸಮಸ್ಯೆ ಆಗ್ತಿದೆ ಅಂತ? ಇದು ಒಂದೊಂದೇ ಬರ್ತಿತ್ತು, ಬಟ್ ಇದು ಒಂದೇ ಸರಿ ಇದು ಬರ್ತಿದೆ ಈಗ. ಇವಾಗ ನೋಡಿ, ಅದೇನೋ ಅವ್ರಿಗೋಸ್ಕರ ನೀವ್ ಯಾಕೆ ಸರ್ ಹಾಡ್ ಹೇಳಲ್ಲ? ಹೇಳಿದೀನಿ ಮೇಡಮ್, ಖಂಡಿತ ಹೇಳಿದೀನಿ, ಬಟ್ ಅವ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಡ್ಬೇಕು, ದಿನ ಆಡ್ಬೇಕು ಅಂತ. ಸುಮ್ನೆ ಹೋಗ್ತಾ ಬರ್ತಾ ಒಂದ್ ಲೈನ್ ಆಡ್ಕೊಂಡು ಹೋಗಿ, ಅದ್ರಲ್ಲಿ ಏನಂತೆ? ಎಫ್ ಎಂ ಆಗ್ಬಿಡುತ್ತೆ ಮೇಡಮ್ ಲೈಫ್. ಆಡಿಲ್ಲ ಮೇಡಮ್, ಹಂಗೆ ಎಂದು ಆಡಿಲ್ಲ. ಸರಿ, ಯಾವ ಹಾಡ್ಬೇಕು ನಿಮ್ದು ರೂಪ? ಅನಿಸುತ್ತಿದೆ ಯಾಕೋ ಎಂದು ಹೇಳಿ. ಹಾ ನೋಡಿ, ಅನಿಸುತ್ತಿದೆ ಯಾಕೋ ಎಂದು ಅಂತೆ ನೋಡಿ. ಆಯ್ತಾಯ್ತು. ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂತ ಮಧುರ ಯಾತನೆ. ಕೊಲ್ಲು ಹುಡುಗಿ ಒಮ್ಮೆ ನನ್ನ, ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಕಡೆಯಿಂದ. ಒಂದ್ ಒಂದ್ ಕಂಪ್ಲೇಂಟ್ ಸಾಲ್ವ್ ಆಯ್ತಮ್ಮ, ಆದಷ್ಟು ಏನೇನಾಗುತ್ತೋ ಎಲ್ಲ ಸಾಲ್ವ್ ಮಾಡಿ ಕಳ್ಸಕ್ ಟ್ರೈ ಮಾಡ್ತೀನಿ ರೂಪ. ಖಂಡಿತ ಮೇಡಮ್. ಸೊ ಈಗ ಚಂದ್ರಪ್ರಭಾ ಅವರೇ, ನೀವು ನಿಮ್ ಶಾಲೆಗೆ ಹೆಂಗ್ ಹೋಗ್ತೀರಾ? ನಾನು ಬಸ್ ಅಲ್ಲಿ ಹೋಗ್ತಾನೆ. ಬಸ್ ಅಲ್ಲಿ ಅಲ್ವಾ? ಸೊ ಏನಿಲ್ಲ, ಇವಾಗ ನೀವು ಹತ್ತಿರೋ ಬಸ್ ಅಲ್ಲಿ ನೀವು ಒಂದ್ ಕರ್ಚಿಫ್ ಹಾಕಿದೀರಾ, ಅದಕ್ ಮುಂಚೆ ಅದ್ ಯಾರೋ ತೆಗೆದ ಅದನ್ನ ಪಕ್ಕಕ್ಕೆ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡಿದಾರೆ, ಅದೊಂದೇ ಸೀಟ್ ಇದೆ. ಇವಾಗ ನೀವ್ ಅವ್ರ ಹತ್ರ ಇವಾಗ ಮಾತಾಡೋ ಜಗಳಾಡೋ ಹೂಸಿ ಹೊಡೆದು ಅವ್ರನ್ನ ಲೆಬ್ಸಿ ನೀವ್ ಅಲ್ಲಿ ಕೂತ್ಕೋಬೇಕು ಅಷ್ಟೇ. ಸರಿನಾ? ಓಕೆ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಅಲ್ಲ, ಆಗ್ಲೇ ನಾನು ಇಲ್ಲಿ ಕರವಸ್ತ್ರ ಇಟ್ಟಿದ್ದೇನೆ, ನನಗೆ ಆಸನ ಬೇಕು ಅಂತ. ಏನ್ರಿ ನಿಮ್ಗೆ ಕಣ್ ಕಾಣಿಸಲ್ವಾ? ಆಗ್ದಿಂದ ಬಂದು ನಿಂತ್ಕೊಂಡಿದೀನಿ, ಹುಡುಕ್ತಾ ಇದೀನಿ ಸೀಟ್ ಎಲ್ಲಿದೆ ಅಂತ, ಬಟ್ ಸಿಗ್ತಾ ಇಲ್ಲ ನನಗೆ. ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಏನು ಒಂದ್ ಸ್ವಲ್ಪನೂ ಅರ್ಥ ಆಗೋದಿಲ್ವಾ? ನಾವು ದಿನಾ ಓಡಾಡೋ ಬಸ್ ಇದು, ಕೇಳಿ ನಿರ್ವಾಹಕರಿಗೆ ಕೇಳಿ, ಅಥವಾ ನಮ್ಮ ಚುಂಬೋ ಅಲಿ ಚುಂಬೋ ನನ್ನ ಕಾಲ ಎಂ ಟಿ
ಇಲ್ಲಿ ನೋಡಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಜನಗಳು, ಅವರಿಗೆ ಕೇಳಿ ನೀವು. ನಾನು ದಿನಾ ಓಡಾಡೋ ಬಸ್ ಇದು, ಆತರ ಮಾಡಿದ್ರೆ ಹೇಗೆ? ನಾವು ಅಲ್ಲಿ ಹೋಗಿ ಶಾಲೆಯಲ್ಲೂ ಪಾಠ ಮಾಡ್ಬೇಕು, ಆ ಮಕ್ಕಳು ಬೇರೆ ಕಿರಿಕಿರಿ ನಮಗೆ, ಇಲ್ಲಿ ಬಂದು ನೋಡಿದ್ರೆ ನಿಮ್ಮದು ಬೇರೆ ಕಿರಿಕಿರಿ ನನಗೆ. ಯಾಕೆ ಈ ತರ ಮಾಡ್ತಾ ಇದ್ದೀರಾ ಎದ್ದೇಳಿ, ನನಗೆ ಬೇಕು. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಾನು ಆಗದಿಂದ ನಿಂತ್ಕೊಂಡು ಹುಡುಕ್ತಾ ಇದ್ದೇನೆ ಎಲ್ಲಿದೆ ಎಲ್ಲಿದೆ ನನ್ನ ಆಸನ ಅಂತ, ಆದ್ರೆ ಸಿಗ್ತಾನೆ ಇಲ್ವಲ್ಲ. ಈ ತರ ಮಾಡಬೇಡಿ, ಸ್ವಲ್ಪ ಗೌರವ ಇರಬೇಕು ಶಿಕ್ಷಕರು ನಮಗೆ ಸ್ವಲ್ಪ ಗೌರವವನ್ನ ಕೊಡ್ಬೇಕು ನೀವು, ಇಲ್ಲಾಂದ್ರೆ ಆಗದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಹೇಗೆ ಹೇಳ್ಕೊಡ್ತೀರಾ? ಇಲ್ಲಾಂದ್ರೆ ದೊಡ್ಡವರಿಗೆ ಸ್ವಲ್ಪ ಗೌರವ ಕೊಡ್ಬೇಕು, ಅಥವಾ ಶಿಕ್ಷಕರು ಬಂದಾಗ ಎದ್ದು ನಿಂತು. ಅವ್ರು ನೋಡಿ ಟೀಚರ್ ತರನೇ ಮಾತಾಡೋದವ್ರು ಅಲ್ವಾ. ಇದ್ ನೆಕ್ಸ್ಟ್ ಇನ್ನು ಅವ್ರು ಎದ್ದೇಳಿದೆ ಕಾಲು ತೆಗೆದು ಬಾರಿಸಿ ಬಿಡ್ತೇನೆ ಮೂತಿ ಮೇಲೆ ಅಲ್ವಾ ಹಂಗಂತಿದ್ರೆ ಖರೆ ಚಂದ್ರಪ್ರಭಾ ಹೇಳ್ತಿದ್ರಿ ತಾನೆ. ಇವ್ರ ಕಡೆ ಅವ್ರು ಬೈಯೋದನ್ನು ಹಂಗೆ ಆಯ್ತಾ, ಅದನ್ನು ಎಷ್ಟು ಪ್ರೀತಿಯಿಂದ ಬೈತಾರೆ ಅಂದ್ರೆ, ನೀವ್ ಒಂದ್ ಸೆಕೆಂಡ್ ಇವ್ರು ನಮ್ನ ಬೈತಾ ಇದ್ದಾರಾ ಅಥವಾ ಸುಮ್ನೆ ಮಾತಾಡ್ತಾ ಇದಾರಾ ಅಂತ ಕನ್ಫ್ಯೂಸ್ ಆಗತ್ತೆ. ಚೆನ್ನಾಗಿ ಒಳ್ಳೆ ಟೀಚರ್ ತರನೇ ಮಾತಾಡಿದ್ರಿ ನೀವು, ಅದಕ್ಕೊಂದ್ ಕಪ್ಪಾಳೆ. ಥ್ಯಾಂಕ್ ಯು. 100 ಜನ ಮಾತಾಡಾಗಿದೆ, ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಚಿಕ್ಕ ವಿರಾಮ ತಗೊಂಡು ಚಕ್ಕತ್ ವಾಪಸ್ ಬನ್ನಿ. ಮರಳಿ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ನುಡಿ ಕನ್ನಡದಲ್ಲಿ 3 ಜನ ಮಾತಾಡಾಗಿದೆ, ಈಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಆಗಿದೆ. ಏನಾದ್ರೂ ಮಗಳನ್ನ ಬಸ್ ಅಲ್ಲಿ ಊರಿಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹಠ ಮಾಡಿದಂತ ನಮ್ಮ ಸೂಪರ್ ಸ್ಟಾರ್ ಆಶಾ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಎಂತದ್ದು ನೀನ್ ಹಿಂಗ್ ಮಾಡ್ಬಿಟ್ರಿ, ನಂದಲ್ವಾ ಅದು ಆಸನ ಅಂತ ಬೈದಂತ ನಮ್ಮ ಸೂಪರ್ ಸ್ಟಾರ್ ಚಂದ್ರಪ್ರಭಾ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಗಂಡನ್ ಬಗ್ಗೆ ಟಾಪಿಕ್ ಕೊಟ್ಟಿದ್ದೇ ತಡ ಅಂತ, ಅಂದ್ರೆ ಜಲಪಾತ ತರ ಟೈಮು ಮುಗಿದ ಗೊತ್ತಾಗದೆ ಅಷ್ಟು ಕಂಪ್ಲೇಂಟ್ ಮಾಡ್ದಂತ ನಮ್ಮ ಸೂಪರ್ ಸ್ಟಾರ್ ರೂಪಾ ಅವರು 1ನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ ಬನ್ನಿ ರೂಪಾ ಅವರೇ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ನಮ್ಮ ವೇದಿಕೆಯ ಪದ್ಧತಿಯ ಪ್ರಕಾರ ನಮ್ಮ 3 ಜನ ಸೂಪರ್ ಸ್ಟಾರ್ಸ್ಗೆ ನಾವು ಕನ್ನಡ ಪುಸ್ತಕವನ್ನು ಉಡುಗೊರೆ ಕೊಡ್ತಾ ಇದೀವಿ, ಬನ್ನಿ. ಆತ್ಮವಿಶ್ವಾಸದ ಅರಿವು ಅನ್ನೋ ಪುಸ್ತಕನ ಬರೆದಿರೋರು ಸಂಪಟೂರು ವಿಶ್ವನಾಥ್ ಅವರು, ಅದನ್ನ ಇವತ್ತು ನಮ್ಮ ಸೂಪರ್ ಸ್ಟಾರ್ಸ್ಗೆ ನಾವು ಕೊಡ್ತಾ ಇದೀವಿ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ಕ್ರೇಜಿ ಕುರುಕ್ಷೇತ್ರದಲ್ಲಿ ನಾವು ಆಡ್ತಿರುವಂತ ಆಟ ಕೀಲಿ ಕುರುಕ್ಷೇತ್ರ. ನೋಡಿ, 3 ಅದೃಷ್ಟದ ಪೆಟ್ಟಿಗೆಗಳಿದೆ, ಬೀಗ ಹಾಕಿಟ್ಟಿದೀವಿ, ಬೀಗದ ಕೀಲಿ ಇಟ್ಟಿದೀವಿ, ನೀವು ಅದನ್ನ ತೆಗಿಬೇಕು ಅಷ್ಟೇನೆ. ಸರಿನಾ? ಸರಿ. ಓಕೆ. ಈ ಆಟನ ಆಡಕ್ ಬರ್ತಿರುವಂತಹ 1ನೇ ಸೂಪರ್ ಸ್ಟಾರ್ ರೂಪಾ ಅವರು. ಸ್ವರೂಪ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ಮೊದಲನೇದು ಅಮ್ಮ, ಎರಡನೇದು ಅತ್ತೆ. ಅಮ್ಮ ಯಾಕೆ? ಅಮ್ಮ ಯಾಕೆ ಅಂದ್ರೆ, ಅಮ್ಮ 3 ಜನ ಹೆಣ್ಮಕ್ಳು ನಾವು, 3 ಜನ ಚೆನ್ನಾಗಿ ಓದ್ತಿದ್ದಾರೆ. ಇಬ್ರು ನಾವು ತಂಗಿರು ಡಬಲ್ ಡಿಗ್ರಿ ಮಾಡಿದ್ವಿ, ಈಗ ನಾನು PhD ಮಾಡೋ ಅಂತ ಅಮ್ಮನೇ ಹೇಳಿದ್ದು. ಚಿಕ್ಕವರು ಅಪ್ಪ ಬ್ಯಾಂಕಿಗೆ ಹೋಗ್ಬಿಡ್ತಿದ್ರು, ಬರ್ತಾನೆ ಇರ್ಲಿಲ್ಲ. ಅಮ್ಮನೇ ನನ್ನ ನವೋದಯ ಎಕ್ಸಾಮ್ಗೆ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಅವ್ರ ಫ್ರೆಂಡಿಗೆ ಹೇಳಿ ಆ ಎಕ್ಸಾಮ್ ಬರ್ಸಕ್ಕೆ, ನಾನು 4th ತಗೊಂಡಿದ್ದು ಸ್ವಲ್ಪ ಇಂಟೆಲಿಜೆಂಟ್ ಅಂತ, ಆ ಟ್ಯೂಷನ್ಗೆ 5th ಇತ್ತು. ಅಮ್ಮನೇ ಕರ್ಕೊಂಡು ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ಅಲ್ಲೇ ಇದ್ದು ನನ್ನ ಅವರಿಗೆ ನಾನು ಓದೋಕ್ಕೆ ಹೆಲ್ಪ್ ಮಾಡಿ ಆ ಎಕ್ಸಾಮ್ ಪಾಸ್ ಆಯ್ತು ಕೊನೆಗೆ. ಫೈನಲಿ ಒಂದು ಫ್ರೀ ಎಜುಕೇಶನ್ ಸಿಕ್ತು ನನಗೆ. ಸೊ ಇದೆಲ್ಲ ಅಮ್ಮನಿಂದ ಕಾರಣ ಆಗಿದ್ದು. ಹಾಗಾಗಿ ಅಮ್ಮ ಅಂದು ಮೊದಲ ಸೂಪರ್ ಸ್ಟಾರ್. ಹೌದು. ಅತ್ತೆ, ಅತ್ತೆ ಯಾಕೆ? ಅತ್ತೆ ಒಂಥರ ಫ್ರೆಂಡ್ ತರ. ಅತ್ತೆ ಹೆಂಗಿದ್ದಾರೆ ಅಂತಂದ್ರೆ, ಹೆಂಗ್ ಸೋ ಹೆಂಗ್, ನನ್ಗೆ ಯಾವತ್ತು ನಾನು ಆತರ ವ್ಯಕ್ತಿ ನೋಡಲ್ಲ. ಮಿಲಿಟರಿ ತರ ಒಂಥರ ಡಿಸಿಪ್ಲಿನ್ ಪರ್ಸನ್. ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ ಯೋಗ ಕಂಪಲ್ಸರಿ. ಒಂದು ದಿನನೂ ನಾವು ಮಧ್ಯಾಹ್ನ ಸುಸ್ತು ಅಂತ ಮಲಗಿದ್ದೆ ನೋಡಲ್ಲ. ನಂಗೆಲ್ಲ ಹೇಳ್ಕೊಟ್ಟಿದ್ದಾರೆ, ನಂಗೆ ರೊಟ್ಟಿ ಅದೆಲ್ಲ ಏನು ಬರ್ತಾನೆ ಇರ್ಲಿಲ್ಲ. ಅತ್ತೆ ಹೇಳಿದ್ರೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರ ಅವ್ರಿಗೂ 3 ಜನ ಗಂಡ ಮಕ್ಳು, ಅವ್ರಿಗೂ ಹೇಳ್ಕೊಟ್ಟಿದ್ದಾರೆ, ನನಗೂ ಹೇಳ್ಕೊಟ್ಟಿದ್ದಾರೆ. ಪ್ಲಸ್ ಅವ್ರಿಗೆ ಯೋಗ ಮಾಡ್ತಾರೆ, ಕರೆಕ್ಟ್ ಟೈಮಿಗೆ ಹೋಗ್ತಾರೆ, ಆಮೇಲೆ ಒಳ್ಳೆ ಗಿಫ್ಟ್ಸ್ ಕೊಡ್ತಾರೆ ನನ್ಗೂನು. ಶೀಸ್ ಲೈಕ್ ಮೈ ಫ್ರೆಂಡ್. ಅದಕ್ಕೆ ನಂಗೆ ಅತ್ತೆ ಸೆಕೆಂಡ್. ಅಂದ್ರೆ ಜೀವನನ ಹೆಂಗೆ ಬ್ಯಾಲೆನ್ಸ್ ಮಾಡೋದಂತ ಕಲ್ತಿರೋದು ಅತ್ತೆಯಿಂದ, ಜೀವನ ರೂಪಿಸ್ಕೊಳ್ಳೋದು ಕಲ್ತಿರೋದು ಅಮ್ಮನಿಂದ. ಹಾಗಾಗಿ ನನಗೆ ಅತ್ತೆ ಮತ್ತೆ ಅಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿರ್ಮಲಾ ಅವರೇ ನೋಡಿ, ಸೊಸೆ ನಿಮ್ನ ಎಷ್ಟು ಹಾಡಿ ಹೊಗಳ್ತಾ ಇದಾರೆ, ಏನಂತೀರಾ ನಿಮ್ ಸೊಸೆ ಬಗ್ಗೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಹಾ, ಅಷ್ಟೇನಾ? ಅವ್ರು ನಿಮಗೆ ಗಿಫ್ಟ್ ತಂದಿದ್ದಾರೆ, ನಿಮಗೆ ಗಿಫ್ಟ್ ಕೊಡ್ಬೇಕಂತ ಅಲ್ಲಿಂದ
ತಗೊಂಡಿಟ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಹೋಗ್ಬೇಕು, ಶಾಲಿನಿ ಮೇಡಮ್ ಗಿಫ್ಟ್ ಕೊಡ್ಲೇಬೇಕು, ನಾನ್ ಭೇಟಿ ಮಾಡ್ಬೇಕು ಅಂತ ಅದಕ್ಕೆ ಹೇಳಿದ್ರು. ನೀವೇ ಹಾಕಿ ಅತ್ತೆ ಇಲ್ಲ, ನೀನೇ ಹೋಗು ನಾನು ಬರ್ತೀನಿ ನಿನ್ ಜೊತೆ ಅಂತ. ಇವ್ರು ಒಂದ್ ಪಾಯಿಂಟ್ ಹೇಳಿದ್ರು, ಏನು ಅಂತ ಹೇಳಿದ್ರೆ, ನಿಮ್ ಮೂರು ಜನ ಗಂಡ್ ಮಕ್ಳಿಗೆ ನೀವ್ ರೊಟ್ಟಿ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿದ್ದೀರಾ ಅಂತ. ಯಾಕೆ ಹೇಳ್ಕೊಟ್ರಿ? ನಾವಿಲ್ಲ ಬೇಕಲ್ಲ ಮೇಡಮ್ ಮಾಡಕ್ಕೆ. ನೀವ್ ಹೇಳ್ಕೊಟ್ಟಿದಿರಲ್ಲ ಅದ ನನಗೆ ಖುಷಿ ಆಯ್ತು. ನೋಡಿ, ನೀವು ಶಿಸ್ತಿನ ಸಿಪಾಯಿ ಅಂತೆಲ್ಲ ಹೇಳ್ತಿದಾರೆ ನಿಮ್ಮ ಸೊಸೆಯವರು. ಹಾ, ಯಾವಾಗಿಂದ ಯೋಗ ಮಾಡ್ತಾ ಇದ್ದೀರಾ ನಿರ್ಮಲಾ ಅವರೇ? ಸುಮಾರು ವರ್ಷ ಆಯ್ತು ಮೇಡಮ್ ನಾ ಮಾಡ್ತಾ ಇದ್ದೆ. ಹೌದಾ? ಊರಲ್ಲಿ ಒಬ್ರೇ ಇರೋದು? ಇಲ್ಲ, ಅತ್ತೆ ಇನ್ನಿಬ್ರು ಮೈದ್ನಂದ್ರು, ಮಾವ ಅತ್ತೆ. ದಿನ ಬೆಳಿಗ್ಗೆ ಪೂಜೆ ಮಾಡಿ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅತ್ತೆ ಕರೆಕ್ಟ್ ಆಗಿ 3 ಗಂಟೆಗೆ ಎಲ್ಲಾ ಕೆಲಸ ಮುಗಿಸಿ ಮನೆ ಯಾವಾಗ ದೀಪಾವಳಿ ಸ್ವಚ್ಛ ಮಾಡಿದ್ರೆ ಅತ್ತೆ ದಿನ ಸೋಫಾ ಗೀವಾ ಎಲ್ಲ ಒರೆಸಿ ಆಮೇಲೆ ನಿಮ್ ಶೋ ನೋಡಕ್ ಕರೆಕ್ಟ್ ಆಗಿ ಕುತ್ಕೊಳ್ತಾರೆ 4:30. ಎಲ್ಲ ಸೀಸನ್ ನೋಡ್ಬಿಟ್ಟಿದ್ದಾರೆ. ಓಹ್, ಮಾಡಿರೋದು 2 ಸೀಸನ್? ನಾವು ಅದೇ 2 ಸೀಸನ್ ನೋಡ್ಬಿಟ್ಟಿದ್ದಾರೆ, ಒಂದೇ ಎಪಿಸೋಡ್ ಬಿಟ್ಟಿಲ್ಲ. ನಿರ್ಮಲಾ ಅವರೇ, ನಿಮ್ ಬಗ್ಗೆ ಕೇಳಿ ತುಂಬಾನೇ ಖುಷಿ ಆಯ್ತು. ಅಂಡ್ ನಿಮ್ ಸೊಸೆ ನಿಮ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅದನ್ನ ಕೇಳಿನು ಖುಷಿ ಆಯ್ತು. ಅವರು ನಿಮ್ಮ ತಾಯಿ ಬಗ್ಗೆ ಹೇಳಿದಾಗ್ಲಿ ಅಥವಾ ನಿಮ್ಮ ಅತ್ತೆ ಅವ್ರ ಬಗ್ಗೆ ಹೇಳಿದಾಗ್ಲಿ, ಅದು ಅಂದ್ರೆ ನೀವ್ ಹೇಳೋ ರೀತಿ ಇದೆಯಲ್ಲ ಅದು ಚಂದ ಇದೆ. ಹೀಗೆ ಇರ್ಲಪ್ಪ ಎಲ್ಲಾರು ನಿಮ್ ಫ್ಯಾಮಿಲಿ ನಲ್ಲಿ ಖುಷಿ ಖುಷಿಯಾಗಿ. ನಿರ್ಮಲ ಅವರೇ, ನನಗೆ ಯಾವಾಗ ಕೊಡ್ತೀರಾ ಗಿಫ್ಟ್? ನೀವ್ ಯಾವಾಗ ಹೇಳಿದ್ರು ಹಾಗೆ ಹೀಗೆ ಬಂದು ಕೊಡ್ತಾರೆ. ಕೊಟ್ಬಿಡಿ. ತಂದಿದ್ರಾ? ಯಾಕಮ್ಮ ನೆನ್ಪಿಗೆ? ಸರಿ, ನಿಮ್ ನೆನ್ಪಿಗೆ ನನ್ಗೊಂದ್ ಹೇರ್ ಪಿನ್ ಕೊಟ್ಟಿದ್ರು ನೆನ್ಪಿಗೆ ಇಟ್ಕೋತಾ ಇದ್ದೆ. ಅಯ್ಯೋ, ಖಂಡಿತ ಇಲ್ಲ. ಅಯ್ಯೋ, ಅವಳನೇ ಬರ್ತೀನಿ ನೋಡಿ. ಎಂತ ಒಳ್ಳೆ ದಿನ ನೀವ್ ನನ್ ಗಣೇಶ ಕೊಟ್ಟಿದ್ರೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಭದ್ರವಾಗಿ ಇಟ್ಕೋತೀನಿ ಇದನ್ನ. ಟೀ ಪ್ರಾಡಕ್ಟ್ ನಮ್ ಮನೆಯವ್ರ ಹೆಸರಲ್ಲಿ ಇರೋ ಟೀ ಪ್ರಾಡಕ್ಟ್. ಮಂಜುಶ್ರೀ ಟೀ ನೋಡಿ, ನನ್ನ ತುಂಬಾ ರೇಗಿಸ್ತಾರೆ ಅಂತ. ನಾನು ಟೀ ಜಾಸ್ತಿ ಕುಡಿತೀನಿ ಅಂತ. ಥ್ಯಾಂಕ್ ಯು ಟೀ ಪ್ರಾಡಕ್ಟ್ ಕಳ್ಸ್ಕೊಡ್ತೀನಿ ನಿಮ್ಗೆ ಹೇಳಿ ಫೋನ್ ಮಾಡಿ. ನೀವ್ ನೋಡಿ, ಈ ತರ ಕೈ ತುಂಬಾ ಗಿಫ್ಟ್ ಗಳನ್ನ ತಂದಿದ್ರ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜು ಅವರೇ, ಥ್ಯಾಂಕ್ ಯು. ಸೋ ರೆಡಿನಾ ರೂಪ ಅವರೇ? ರೆಡಿ ಮ್ಯಾಮ್. ಆಡೋಣ. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನೋಡಿ ರೂಪವ್ರೆ, ಇದು ಬಂಗಾರಿ ಅಂತ. ಬಂಗಾರಿ ಇವರೇನೆ ಬಹುಮಾನ ಕೊಡೋದು ಆಯ್ತಾ? ನೀವು ಯಾವ ಸಬ್ಜೆಕ್ಟ್ ಅಲ್ಲಿ PhD ಮಾಡ್ತಿರೋದು? ನಾನು ಸಿವಿಲ್ ಇಂಜಿನಿಯರ್. ಅರ್ಥ ಕ್ವಾಕ್ ಅದೆಲ್ಲ ನನ್ಗೆ ಅರ್ಥ ಆಗಲ್ಲ, ಬಂಗಾರಿಗೂ ಅರ್ಥ ಆಗಲ್ಲ. ಯಾಕೆ ಕೇಳ್ದೆ ಅಂದ್ರೆ, ನಿಮ್ದು ಯಾವ್ದಾದ್ರು ಒಂದ್ ಫಾರ್ಮುಲಾ ಹೇಳಿ ನೋಡೋಣ. ಸೈನ್ಸ್ ಫಾರ್ಮುಲಾಗಳು ಇರುತ್ತಲ್ಲ, ಒಂದ್ ರಾಶಿ. AX² + BX + C. F = ma, cos = mass integration. ಆಮೇಲೆ ಹೇಳಿ ಒಂದಷ್ಟು. ಯಾವ್ದಾದ್ರು ಒಂದಿಷ್ಟು ಹೇಳ್ಬೇಕ? ಒಂದಿಷ್ಟು ಏರಿಯಾ ಸ್ಟೀಲ್ ಹೇಳಿ. IS-456 ಕೋಡ್ ಯೂಸ್ ಮಾಡಿ ಏರಿಯಾ ಆಫ್ ಸ್ಟೀಲ್, ಎಷ್ಟು ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಯೂಸ್ ಮಾಡಬಹುದು ಅಂತ ಬರುತ್ತೆ. ಕಾಂಕ್ರೀಟ್ ಗೆ ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಕೋಡ್ ಇದೆ. ಹಂಗೆ ಟ್ರಾನ್ಸ್ಪೋರ್ಟೇಷನ್ ಗೆ IRC ಕೋಡ್ ಇದೆ, ಅದಕ್ಕೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ. ಇದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಕೋಡ್ ಇದೆ, ಅದ್ರ ಪ್ರಕಾರನೇ ಎಲ್ಲಾ ಇಂಡಿಯನ್ಸ್ ಫಾಲೋ ಮಾಡ್ಬೇಕು. ಅದೇ ತರನೇ ಒಳ್ಳೆ ಒಳ್ಳೆ ಮನೆ ಕಟ್ಬೇಕು ಜವಾಬ್ದಾರಿಯಿಂದ. ಕೇಳಕ್ ಚೆನ್ನಾಗಿತ್ತು, ಏನು ಅರ್ಥ ಆಗ್ಲಿಲ್ಲ ನನ್ಗೆ. ಕೇಳಕ್ ತುಂಬಾ ಚೆನ್ನಾಗಿತ್ತು. ಇವಾಗ ಏನ್ ಹೇಳ್ಬೇಕು ಹೇಳಿ? ಬಾಗಲ್ ತೆಗೆ ಬಂಗಾರಿ. ಎಲ್ಲ ಕರೆಕ್ಟ್, ಚೆನ್ನಾಗ್ ಟ್ಯೂಷನ್ ಕೊಟ್ಟಿದ್ದೀರಾ ನಿರ್ಮಲ ಅವರೇ, ನನ್ಗೆ ತುಂಬಾ ಇಷ್ಟ ಆಯ್ತು. ಇದು ನೋಡಿ, ಎಲ್ಲ ಕೊಟ್ಟು ಇವಾಗ. ಓಕೆನಾ? ಏನ್ ಬೇಕು ಅಂತ ನೀವ್ ಹೇಳಿಲ್ಲ ನನ್ಗೆ. ನೀವ್ ಏನ್ ಕೊಟ್ರು ನಂಗೆ ಇಷ್ಟ ಮೇಡಮ್. ಹೌದಾ? ಓಕೆ, ಬಾಗಲ್ ತೆಗೆ ಬಂಗಾರಿ. ನಾನ್
ನಮ್ಮ ಸೂಪರ್ ಸ್ಟಾರ್ ರೂಪ ಅವ್ರಿಗೆ ಸಿಕ್ಕಿರುವಂತ ಬಹುಮಾನ ಈ ಬೆಟ್ ಗ್ರೈಂಡರ್. ಕಂಗ್ರಾಚುಲೇಷನ್. ಈಗ ಈ ಆಟಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಚಂದ್ರಪ್ರಭಾ. ಚಂದ್ರಪ್ರಭಾ ಅವರೇ, ನಿಮ್ಮ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ಯಾರು? ನನ್ನ ಅಮ್ಮ. ಹೆಸರು? ತಂಗಮ್ಮ ಅಂತ. ರೀಸೆಂಟ್ ಆಗಿ ಅವರು ಡೆಡ್ ಆದ್ರು. ಅಂದ್ರೆ ಅವರು ಆಕ್ಚುಲಿ ಅಮ್ಮನ ಮೊದಲ ಗುರು ಅಂತ ಹೇಳ್ತಾರೆ. ಅವ್ರು ನನಗೆ ಗುರು. ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರು ಅಮ್ಮ. ಸ್ಕೂಲ್ ಅಲ್ಲಿ ಕೂಡ ಗುರು ಆಗಿದ್ರು, ಮನೆಯಲ್ಲಿ ಕೂಡ ಗುರು. ಅಪ್ಪ ಕೂಡ ಹಾಗೆ, ಮನೆಯಲ್ಲಿ ಗುರು ಆಗಿದ್ರು, ಸ್ಕೂಲ್ ಅಲ್ಲಿ ಕೂಡ ಗುರು ಆಗಿದ್ರು. ಹಾಗೆ ನನ್ನ ಅಮ್ಮ ಅಂದ್ರೆ ನಾನೊಬ್ಳೆ ಮಗಳು, ಅಣ್ಣನವರಿಬ್ರು ನನಗೆ ತುಂಬಾ ಮುದ್ದಾಗಿ ಸಾಕಿದ್ರು. ಆದ್ರೆ ರೀಸೆಂಟ್ ಆಗಿ ಕಳ್ಕೊಂಡೆ ನಾನು, ತುಂಬಾ ದುಃಖ ಆಗ್ತದೆ. ಈಗ್ಲೂ ಮೊದ್ಲು ಎದ್ದ ಕೂಡ್ಲೆ ಅವ್ರ ಮುಖಾನೇ ನೋಡೋದು. ಈಗ ಫೋಟೋ ಹಾಕೊಂಡಿದ್ದೀನಿ ನಾನು ಅವ್ರ ಮುಖಾನೇ, ಮೊಬೈಲ್ ಅಲ್ಲ ಅವ್ರದೇ ಫೋಟೋ ಇದೆ, ಅವರನ್ನೇ ನೋಡೋದು. ನನ್ನ ಜೀವನದಲ್ಲಿ ನಾನು ಯಾವುದು ಮರೆತು ಏನ್ ಬೇಕಾದ್ರೂ ಬಿಡ್ತೀನಿ, ನನ್ನ ಅಮ್ಮನ್ನ ಬಿಡಲ್ಲ. ಹಾಗೆ ನಾನು ಜನಗಳಿಗೂ ಒಂದು ಹೇಳ್ತೀನಿ, ಯಾವತ್ತು ತಂದೆ ತಾಯಿನ ಯಾವತ್ತೂ ಕಡೆಗಣಿಸ್ಬೇಡಿ, ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಅದೇ ಸ್ಟೇಜ್ಗೆ ಬರ್ತೇವೆ ನೆಕ್ಸ್ಟ್. ಆದ ಕಾರಣ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ದೇವ್ರ ಪೂಜೆ ಮಾಡ್ಬೇಕು ಅಂತಿಲ್ಲ, ಅವರೇ ಅದೇ ನಮ್ಗೆ ಒಂದು ಆಶೀರ್ವಾದ ಸಿಗ್ತದೆ, ಅಷ್ಟು ಸಾಕು. ಅಮ್ಮ ಯಾವಾಗ ರೀಸೆಂಟ್ ಆಗಿ 4 months ಬ್ಯಾಕ್ ತಿರ್ಕೊಂಡ್ರು. ಏನಾಗಿತ್ತು ಅಮ್ಮಗೆ? ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಆಗಿ 7 days ಅಲ್ಲಿ ಎಕ್ಸ್ಪೈರ್ ಆಗ. ಅಮ್ಮನ ಜೊತೆ ಕಳ್ದಿದ್ಯಾ ಯಾವ್ದಾದ್ರು ಒಂದು ಕ್ಷಣನೋ ಅಥವಾ ಅಮ್ಮನ ಜೊತೆ? ಮ್ಯಾಮ್, ನಾನು ಹುಟ್ಟಿದಾಗಿಂದ ಅಂದ್ರೆ ಹುಟ್ಟಿದಾಗಿ ಒಂದು 3 ವರ್ಷದಿಂದ ಅಮ್ಮ ಸ್ಕೂಲಿಗೆ ಹೋಗ್ತಾ ಇದ್ರು, ಜೊತೆಗೆ ನನ್ನ ಕರ್ಕೊಂಡು ಹೋಗ್ತಿದ್ರು. ನಾನು ಸ್ಕೂಲ್ ಅಲ್ಲೇ ಬೆಳೆದಿರೋದು, ಸಾಧಾರಣವಾಗಿ ಅಮ್ಮನ ಜೊತೆನೆ ಬೆಳೆದವಳು. ಅದೇ ಅದನ್ನ ಮರೆಯಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ ಮ್ಯಾಮ್. ಅಮ್ಮ ಹೇಳ್ಕೊಟ್ಟಿರೋ ಯಾವ ಪಾಠ ನೀವು ಲೈಫ್ ಲಾಂಗ್ ನಡ್ಸ್ಕೊಂಡು ಹೋಗ್ತೀರಾ? ತಾಳ್ಮೆ ಇರ್ಬೇಕು ಅಂತ ಹೇಳ್ತಾರೆ ಅಮ್ಮ. ಆ ತಾಳ್ಮೆ ಉಂಟು ನನ್ನ ಹತ್ರ, ಏನಾದ್ರೂ ತಾಳ್ಮೆ ವಹಿಸ್ತೀನಿ. ಜೀವನದಲ್ಲಿ ತಾಳ್ಮೆಯೇ ಮುಖ್ಯ. ತಾಳ್ಮೆ ಇದ್ರೆ ಏನೂ ಆಗೋದಿಲ್ಲ. ಕೋಪ ಬರ್ತದೆ, ನಮ್ಗೂ ಕೋಪ ಬರ್ತದೆ ಸ್ಕೂಲ್ ಅಲ್ಲಿ, ಸಾಧಾರಣ ಮಕ್ಳು ಕಿಟ್ಲೆ ಮಾಡ್ಬೇಕ ಬರ್ತದೆ ಅಲ್ಲ, ಅವರಿಗೂ ಇದ್ ಮಾಡ್ತೀವಿ ನಾವು. ಬಟ್ ಆದ್ರೆ ತಾಳ್ಮೆ ಬೇಕು. ಒಂದು ಸಂಸಾರ ನಡೆಸ್ಬೇಕಾದ್ರೆ ಹೆಣ್ಣಿಗೆ ಅಂತೂ ತಾಳ್ಮೆ ಇರ್ಲೇಬೇಕು. ಅದು ನನ್ನ ಅಮ್ಮ ಪ್ರತಿದಿನ ನನಗೆ, ನಮ್ಮಅಮ್ಮ 2 ದಿವಸ ಅಥವಾ ದಿನಕ್ಕೊಂದ್ಸಲ ಮಾತಾಡ್ತೀವಿ ನಾವು, ಫೋನ್ ಅಲ್ಲಿ ಮಾತಾಡ್ತಾ ಇದ್ವಿ. ಆ ಕೊನೆ ಲೈನ್ ತಾಳ್ಮೆ ಬೇಕು ಮಗಳೇ ಯಾವಾಗ್ಲೂ ಲೈಫ್ ಅಲ್ಲಿ, ಯಾವಾಗ್ಲೂ. ನಮ್ಮ ಅಮ್ಮನೂ ಅಷ್ಟೇ, ಒಂದು ಮಗುವಿಗೆ ಹೊಡೆದದ್ದು ಇರ್ಲಿಕ್ಕಿಲ್ಲ. ಅದು ಊರಿನ ಜನಗಳು ಹೇಳ್ತಾರೆ ಈಗ್ಲೂ, ತಂಗಮ್ಮ ಟೀಚರ್ ಒಂದು ದಿವಸ ಒಂದು ಮಗುವಿಗೆ ಹೊಡೆದವ್ರಲ್ಲ. ಆಮೇಲೆ ನಿಮ್ ತಾಯಿ ನಿಮ್ಗೆ ತಾಳ್ಮೆ ಜೊತೆಗೆ ಧೈರ್ಯನು ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಯಜಮಾನ್ರನ್ನ ನೀವು ಆರ್ಮಿಗೆ ಕಳ್ಸಿ, ಇಲ್ಲಿ ಸಂಸಾರ ಮಕ್ಕಳನ್ನ ನಿಮ್ಮನ್ನ ನೀವು ಎಲ್ಲ ನೀವೇ ಸಂಭಾಳಿಸ್ತಾ ಇದೀರಲ್ಲ. ಖಂಡಿತವಾಗಿ ಮ್ಯಾಮ್, ನಾನು ಒಂದು ಗಂಡಸರು ಮಾಡುವ ಕೆಲಸ ಎಲ್ಲಾ ಮಾಡ್ಕೊಳ್ತೀನಿ, ಪ್ರತಿಯೊಂದನ್ನು, ಪ್ರತಿ ತರಕಾರಿಯಿಂದ ಹಿಡಿದು ಪ್ರತಿ ಎಲ್ಲ, ಮನೆಯನ್ನ ವಾಟರ್ ಬಿಲ್ ಆಗ್ಲಿ, ನಮ್ ಕರೆಂಟ್ ಬಿಲ್ ಆಗ್ಲಿ, ಪ್ರತಿಯೊಂದು ನಾನೇ ಮಾಡ್ತೀನಿ. ಅದೇ ಗಂಡಸರಾಗಿ ಒಂದು ಕಾರ್ಯವನ್ನ ನಿರ್ವಹಿಸ್ತೇನೆ. ಅದಕ್ಕೆ ಕಾರಣ ನನ್ನ ಅಮ್ಮ ಅಪ್ಪ ಅಲ್ವಾ? ಅವ್ರು ನಿಮ್ಗೆ ಆತರ ಬುನಾದಿ ಹಾಕೊಟ್ಟು ಹೋಗಿದ್ದಾರೆ. ಹೌದು ಮ್ಯಾಮ್, ಕೇಳಿ ಖುಷಿ ಆಯ್ತು ಚಂದ್ರ ಅವರೇ. ಥ್ಯಾಂಕ್ ಯು ಮ್ಯಾಮ್. ನಿಮ್ ತಾಯಿ ನಿಮ್ ಜೊತೆನೆ ಇದಾರೆ, ಯಾಕಂದ್ರೆ ನೀವು ಅವಾಗಿಂದ ಇರೋ ತರಾನೇ ಮಾತಾಡ್ತೀರಾ. ಖಂಡಿತವಾಗಿ ಇದ್ದಾರೆ. ಸೊ ಹಾಗೆ ಇರ್ಲಿ ನಿಮ್ ಮನ್ಸಲ್ಲಿ ಅವ್ರು ಯಾವಾಗ್ಲೂ ಆಟಾಡೋಣ. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಇವರು ಬಂಗಾರಿ ಅಂತ, ಏನ್ ಬೇಕು ನಿಮ್ಗೆ? ಯಾವ್ದಿದ್ರು ಓಕೆ ಮ್ಯಾಮ್, ನನಗೆ ಪಾರ್ಟಿಸಿಪೇಟ್ ಮಾಡ್ಬೇಕಿತ್ತು, ಬಂದು ಮಾಡಿದೀನಿ. ಖುಷಿ ಆಗ್ತಿದ್ಯಾ ಪಾರ್ಟಿಸಿಪೇಟ್ ಮಾಡಿದ್ರೆ? ಖುಷಿ ಆಗ್ತಿದೆ ಮ್ಯಾಮ್. ಲವ್ಲಿ. ಸೊ ಇವಾಗ ಹೇಳಿ, ಬಾಗಿಲ್ ತೆಗಿಯ ಬಂಗಾರಿ ಅಂತ ಹೇಳಿ. ಬಾಗಿಲ್ ತೆಗಿಯ ಬಂಗಾರಿ. ಹಾ ಬನ್ನಿ ತೊಳಿ. ನ
ನಮ್ಮ ಸೂಪರ್ ಸ್ಟಾರ್ ಚಂದ್ರಪ್ರಭಾ ಅವರಿಗೆ ಸಿಕ್ಕಿರುವಂತ ಬಹುಮಾನ ಒಂದು ರೇಷ್ಮೆ ಸೀರೆ ಹಾಗೂ ಅಯರ್ನ್ ಬಾಕ್ಸ್. ರೆಡಿನಾ? ಹ್ಮ್ ಸರಿ. ಓಕೆ ಮ್ಯೂಸಿಕ್. ಈಗ ಈ ಆಟಾಡಕ್ ಬರ್ತಿರುವಂತಹ ಮುಂದಿನ ಸೂಪರ್ ಸ್ಟಾರ್ ಆಶಾ. ಆಶಾ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ಯಾರು? ಅಮ್ಮ ಅಪ್ಪ. ಓಕೆ, ಯಾಕೆ? ಅಪ್ಪ 10 ಇಯರ್ಸ್ ಆಯ್ತು ತೀರ್ಕೊಂಡು. ಓಕೆ, ಅಪ್ಪ ಎಲ್ಲಾದ್ರಲ್ಲೂ ನನ್ ಸಪೋರ್ಟ್ ಆಗಿ ಇರ್ತಿದ್ರು, ಇದ್ದಿದ್ರೆ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅಪ್ಪನ್ನ. ಹೆಣ್ಮಕ್ಳಿಗೆ ಯಾವತ್ತಿದ್ರು ಅಪ್ಪನೇ ತುಂಬಾ ಬೆಸ್ಟ್. ಆಮೇಲೆ ನನ್ ಮಗಳು ತುಂಬಾ ತಾತ ಪ್ರೀತಿ ಮಿಸ್ ಮಾಡ್ಕೊಂತೀಯ. ಅವ್ಳು ಬೇರೆಯವ್ರನ್ನ ತಾತ ಅಂದಂಗ ತುಂಬಾ ನೋವಾಗತ್ತೆ. ಅಮ್ಮ ಲೈಫಲ್ಲಿ ಎಲ್ಲಾ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಮಕ್ಕಳನ್ನ ಒಂದ್ ದಾರಿಗೆ ತಂದು ನಿಲ್ಸಿ ಅವ್ರನ್ನ ಸ್ವಾವಲಂಬ ಬದುಕಬೇಕು ಅನ್ನೋದನ್ನ ರೂಪಿಸ್ಕೊಡ್ತಾ ಇದಾರೆ ಪ್ರತಿಯೊಂದು. ನನ್ಗ ಇವತ್ತಿನ ಏನೋ ಒಂದ್ ತಗೋಬೇಕಾದ್ರೆ ಅಮ್ಮನ್ ಕೇಳೇ ನಾನು ತಗೊಳ್ಳೋದು. ಅಮ್ಮನ್ ಪರ್ಮಿಷನ್ ಇಲ್ದೆ ಏನು ಮಾಡಲ್ಲ. ಆದ್ರೆ ನಾನು ಒಂದ್ ಸ್ವಲ್ಪ ಫ್ಯಾಷನ್ ಆಗಿರೋದು ಬೈತಾ ಇರ್ತಾರೆ, ಆಗಿರ್ಬೇಡ ಹೀಗಿರ್ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ ಬೋಲ್ಡ್ ಆಗಿರೋದು ಜಾಸ್ತಿ. ಹಸ್ಬೆಂಡ್ ನನ್ನ ಆಚೆಗೆ ಹಸ್ಬೆಂಡ್ ಕೊಟ್ಟು ಹಸ್ಬೆಂಡ್ ಧೈರ್ಯ ನಾನಿಸ್ಕೊಂಡಿದ್ದೀನಿ. ಓಕೆ, ಸೊ ನಿಮ್ ತಂದೆಯವ್ರ ಹೆಸರೇನು? ಅವರು ರೇವಪ್ಪ. ದೇವಪ್ಪನ ಏನ್ ಮಾಡ್ತಾ ಇದ್ರು ಅವರು? ಅವರು ಲಕ್ಷ್ಮೀನ್ ಕೊಟ್ಟು ಲಕ್ಷ್ಮಿ ಇಸ್ಕೊತಿದ್ರು, ವೀಳ್ಯದೆಲೆ ವ್ಯಾಪಾರ ಮಾಡ್ತಾ ಇದ್ರು. ಓಕೆ, ಯಾವಾಗ್ಲೂ ಪ್ರತಿದಿನ ಲಕ್ಷ್ಮಿ ನೋಡೋರು. ಕೆಲಸ ಮಾಡ್ತಾನೆ ಹೋದ್ರು, ಅವ್ರಿಗೂ ಪ್ಯಾರಲಿಸಿಸ್ ಅಟ್ಯಾಕ್ ಆಯ್ತು. ಸಂತೆಯಲ್ಲಿ ವೀಳ್ಯದೆಲೆ ವ್ಯಾಪಾರ ಮಾಡುವಾಗ ಪ್ಯಾರಲಿಸಿಸ್ ಅಟ್ಯಾಕ್ ಆಯ್ತು. ಅವರು ಅಟ್ಯಾಕ್ ಆದ್ರೂ ಅದು ಆಫ್ ಆಫ್ ಮಿಡ್ಲ್ ಅಟ್ಯಾಕ್ ಆಯ್ತು. ಸ್ವಲ್ಪ ಲೆಗ್ಸ್ ಮತ್ತೆ ಮೆಮೊರಿ ಪವರ್ ಹೋಗಿತ್ತು. ಅದ್ರಲ್ಲಿ ಒಂದ್ 20 ಕಿಲೋಮೀಟರ್ಸ್ ಅಷ್ಟು ಜರ್ನಿ ಮಾಡ್ಕೊಂಡು ಬಸ್ ಅಲ್ಲಿ ಯಾರನ್ನು ಅದ್ರ ವಾಯ್ಸ್ ಇದು ಹೋಗ್ಬಿಟ್ಟಿತ್ತು, ಅಲ್ಲಿ ದಪ್ಪ ಆಗ್ಬಿಟ್ಟಿತ್ತು. ಮನೆಗ್ ಬಂದು ಫುಲ್ ನಡ್ಕೊಂಡೆ ಬಂದಿಯಾರ 1-2-3 ಕಿಲೋಮೀಟರ್ಸ್ ಅಷ್ಟು ಬಸ್ ಇಂದ ಇಳಿದ್ ಬಿಟ್ಟು ಮತ್ತೆ ಚೇಂಜ್ ಮಾಡ್ಬೇಕಿತ್ತು. ಅವ್ರಿಗೆ ಮೈಂಡ್ ಅಲ್ಲಿ ಬಸ್ ಚೇಂಜ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಅಂತ ಸಂದರ್ಭದಲ್ಲಿ ಬಂದು ಮನೇಲಿ ಸ್ಲಿಪ್ಪರ್ ಹೆಂಗಂದ್ರೆಸ್ಬಿಟ್ಟು ಹೋಗ್ಬಿಟ್ಟು ಅಮ್ಮ ಎದ್ರಿ ಕುತ್ಕೊಂಡ ತಕ್ಷಣ ಅಮ್ಮ ಗೊತ್ತಾಗ್ಬಿಟ್ಟಿದೆ ಅವ್ರು ನೆಲ್ಗೆ ತೋರಿಸಿ ಇಲ್ಲ ಅಂದ್ಬಿಟ್ರು ಅಂತ. ಅಮ್ಮಂಗ ಅವಾಗ ಗೊತ್ತಾಗ್ಬಿಟ್ಟಿದೆ ಇವ್ರಿಗೇನೋ ಆಗಿದೆ ಅಂತ. ಆಮೇಲೆ ನಾನು ಇಲ್ಲಿಂದ ಹೋಗೋಷ್ಟೊಳಗೆ ಅವ್ರನ್ನೇ ಕಾರವಾರ ಕರ್ಕೊಂಡು ಹೋಗಿದ್ರು ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು. ನಾನು ಜೀವಂತ ಆಗಿರುವಾಗ ನನ್ನ ತಂದೆಗೆ ನೋಡಕ್ ಆಗ್ಲಿಲ್ಲ. ನಾನ್ ನೋಡಕ್ಕೆ ಅಂತ ಹೋಗಿದ್ ದಿವಸನೇ ಅವರು ಎಕ್ಸ್ಪೈರ್ಡ್ ಆಗಿ ವಾಪಸ್ ಕರ್ಕೊಂಡ್ಬಂದು, ನಾನು ಜರ್ನಿ ಮಾಡುವಾಗ ಮಿಡ್ಲಲ್ಲೇ ಇಳ್ಕೊಂಡು ಅದೇ ಆಂಬ್ಯುಲೆನ್ಸ್ ಅಲ್ಲಿ ವಾಪಸ್ ಕರ್ಕೊಂಡ್ ಬಂದ್ರು. ನನ್ನ ಅವಲ್ಲಿ ಅವ್ರನ್ನ ನೋಡ್ಬೇಕಾಯ್ತು ಲಾಸ್ಟ್ ಟೈಮ್. ಜೀವಂತವಾಗಿ ನೋಡಕ್ಕಾಗಿಲ್ಲ ಅವ್ರನ್ನ. ಜೀವಂತವಾಗಿ ನೋಡಿದ್ದು 6 ಮಂತ್ ಆದ್ಮೇಲೆ ನಾನು ಅವ್ರ ಸತ್ ಮೇಲೆ ನೋಡಿದ್ದು ಅವ್ರನ್ನ ಅಪ್ಪನ್ನ. ತಂದೆ ಹೋಗಿ ಇಷ್ಟು ವರ್ಷ ಆದ್ರೂ ನಿಮ್ಗೆ ಅದು ಆ ಘಟನೆ ಮರೆಯಕ್ ಆಗ್ತಾ ಇಲ್ಲ? ನಾನ್ ನಿದ್ದೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಮಿಡ್ ನೈಟ್ ಅಲ್ಲಿ ನಿದ್ದೆ ಬರದೆ ಎಚ್ಚರ ಆದ್ರೆ ತುಂಬಾ ನೆನ್ಪಾಗ್ತಾರೆ, ಕನ್ಸಲ್ ಬರ್ತಾರೆ. ಅವಾಗ ನೆನ್ಸ್ಕೊಂಡ್ರು ಯಾಕೆ ಬಿಟ್ಟೋದ್ರಿ ಅಪ್ಪ ಇಷ್ಟು ಬೇಗ. ನಮ್ಮಪ್ಪ ಹೋದಾಗ ನಮ್ಮಮ್ಮನ್ ತಂದೆ ಇದ್ರು, ಅವರು ಅಮ್ಮಂಗೆ ಬಲವಾಗಿ ನಿಂತಿದ್ರು ನಾನ್ ಇದೀನಿ ಅಂತ ಹೇಳ್ಬಿಟ್ಟು. ತುಂಬಾ ಕಷ್ಟ ಆಯ್ತು, ಒಂದ್ ರೇಷನ್ಗೂ ತುಂಬಾ ಕಷ್ಟ ಆಗಿತ್ತು. ಅವಾಗ ತಾತ ತಗೊಂಡ್ಬರೋರು ಮನೆಗೆ ರೇಷನ್ ಇಲ್ಲ. ಇವತ್ ನನ್ಗೆ ಏನೇ ಕಷ್ಟ ಬಂದ್ರೆ ನಮ್ಮಪ್ಪ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಆದ್ರೆ ಹಸ್ಬೆಂಡ್ ತಂದೆ ಸಂದಲ್ಲಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ. ಲವ್ ಯು ಡಿಯರ್. ಹೌ ಸ್ವೀಟ್, ಹೌ ಸ್ವೀಟ್. ಸೊ ನಿಮ್ ತಂದೆ, ತಂದೆಯ ನೆನಪು ಪ್ರೀತಿ ಸದಾ ನಿಮ್ ಜೊತೆ ಇರ್ಲಿ ಆಶಾ ಅವ್ರೆ. ಓಕೆನಾ? ಆಟ ಆಡೋಣವಾ? ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ನೋಡಿ ಆಶಾ ಅವ್ರೆ, ಬಂಗಾರಿಯಿಂದ ಏನ್ ಗಿಫ್ಟ್ ಬೇಕು ನಿಮ್ಗೆ? ನನ್ ಮಗಳು ಓವೆನ್ ಕೇಳ್ತಿದ್ರು. ಓವೆನ್ ಅಲ್ಲಿ ಇಟ್ಬಿಟ್ಟಿದ್ದೀನಲ್ಲಪ್ಪ. ಇವಾಗ ನೋಡಿ, ಅದ್ ಬೇಕು ಅಂದ್ರೆ ನೆಕ್ಸ್ಟ್ ರೌಂಡ್ ಗೆಲ್ಬೇಕು ನೀವು. ಅದ್ ಬಿಟ್ಟು ಬೇರೆ ಏನ್ ಬೇಕು? ಏನ್ ಬಂದ್ರು? ಓಕೆ ಶೋರ,
ಗ್ಯಾರಂಟಿ ಹೇಳಿ. ಬಾಗಿಲು ತೆಗಿಯ ಬಂಗಾರಿ, ಬಾಗಿಲು ತೆಗಿಯ ಬಂಗಾರಿ. ಓ ಮೈ ಗಾಡ್. ನಮ್ಮ ಸೂಪರ್ ಸ್ಟಾರ್ ಆಶಾ ಅವ್ರಿಗೆ ಸಿಕ್ತಿರುವಂತ ಬಹುಮಾನ ಮೂರು ಕುಕ್ಕರ್ ಇರುವಂತ ಒಂದು ಸೆಟ್. ಕಾಂಗ್ರಾಚುಲೇಷನ್. ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತಿನ ಅದೇ ಸೂಪರ್ ಖಿಲಾಡಿ. ಈ ಸುತ್ತಲ್ಲಿ ಯಾರಿಗೆ ಜಾಸ್ತಿ ಅಂಕ ಬರುತ್ತೋ ಅವ್ರು ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರುವಂತ ಬಹುಮಾನ ಆ ಎಲೆಕ್ಟ್ರಿಕ್ ಅವನ್. ಓಕೆನಾ? ಯಾರು ಮೂರನೇ ಸ್ಥಾನದಲ್ಲಿ ಬರ್ತಿರೋ ಅವರು ಎಲಿಮಿನೇಟ್ ಆಗ್ತೀರಾ. ಮೊದಲು ಹಾಗೂ ಎರಡನೇ ಸ್ಥಾನದಲ್ಲಿ ಇರೋರು ಮಾತ್ರ ಮಾರ್ಕೆಟ್ ಲೋಟಿಗೆ ಹೋಗೋದು. ಶುರು ಮಾಡೋಣ. ಆಶಾ ಅವರೇ, ನಿಮ್ ಜೊತೆ ಯಾರಾಡೋದು? ಆಂಟಿ. ಆಂಟಿ ಆಡ್ತಾರ? ಓಕೆ. ನಿಮ್ ಜೊತೆ? ಹಸ್ಬೆಂಡ್. ಹಸ್ಬೆಂಡ್ ಮಂಜುನಾಥ್ ಅವ್ರು. ನಿಮ್ ಜೊತೆ? ನನ್ ಫ್ರೆಂಡ್. ಯಾರು? ದಿವ್ಯಾ ಅವರ? ಅಲ್ಲ, ಶೋಭಾ ಅವರು. ಶೋಭಾ ಅವರ. ಓಕೆ, ಬನ್ನಿ ವೇದಿಕೆ ಮೇಲೆ. ನೀವು ಮೂರು ಜನ ಇಲ್ಲಿ ಬನ್ನಿ. ದೇವಿಕಾ ಅವರೇ, ನಿಮ್ಗೆ ಗೊತ್ತಲ್ವಾ ಹೆಂಗ ಆಡೋದು ಈ ಸುತ್ತು ಅಂತ? ನೋಡ್ಕೊಂಡಿದ್ದೀರಾ ತಾನೇ? ಗ್ಯಾರಂಟಿ? ಗ್ಯಾರಂಟಿ. ಓಕೆ, ರೆಡಿ ಹಂಗಾರ ನೀವು? ರೆಡಿ. ಮಂಜು ಅವರೇ, ನಿಮ್ಗೆ ಗೊತ್ತಲ್ವಾ? ಸ್ವಲ್ಪ ಸುಮ್ನೆ ನೀವೆಲ್ಲ ಅವರು ರಿಸರ್ಚ್ ಅವರು ನೀವು ನೋಡಿರ್ತಿರೋ ಅಲ್ವಾ ಅಂತ ಟೆನ್ಷನ್ ನನ್ಗೆ. ಅಷ್ಟೇ ನೋಡಿದೀನಿ ಮೇಡಮ್. ನೋಡಿದೀರಾ ಅಲ್ವಾ? ಕನ್ನಡ ಚಿತ್ರಗಳು ಗೊತ್ತಲ್ವಾ? ಗೊತ್ತು ಗೊತ್ತು. ಹಂಗಾರ ಅಷ್ಟೇ ಹಂಗಾರೆ ರೆಡಿ ಇದ್ದೀರಾ ನೀವು? ಸಿಲೆಬಸ್ ಗೊತ್ತು ನಿಮ್ಗೆ? ಓಕೆ. ಶುಭ ಅವರೇ, ನೀವು ರೆಡಿ ಇದ್ದೀರಾ? ರೆಡಿ. ನೋಡಿದೀರಾ ಕಾರ್ಯಕ್ರಮ? ಓಕೆ. ನೀವು ಮೂರು ಜನ ಓಡಕ್ ರೆಡಿನಾ? ರೆಡಿ ಮ್ಯಾಮ್. ಮೊದಲನೇ ಪ್ರಶ್ನೆ ತೋರಿಸಿ. ನೋಡ್ಕೊಂಡ್ರ? ಓಕೆ, ರೆಡಿ ಸ್ಟಡಿ ಗೋ. ಮೊದಲನೇ ರೋಜ್ ನ ಇಟ್ಟಿರೋದು ನಮ್ಮ ರೂಪಾ ಅವರು. ಹಾಗಾಗಿ ಇವಾಗ ಮಂಜುನಾಥ್ ಅವ್ರ ಉತ್ತರ ಹೇಳ್ಬೇಕು. ಏನ್ ಸರ್ ಉತ್ತರ? ಹಕ್ಕಿಗೂಡು ಮೇಡಮ್. ಓಕೆ, ಹತ್ರ ಇದ್ದೀರಾ? ಗುಬ್ಬಚ್ಚಿ ಗೂಡು. ತುಂಬಾ ತಲೆ ಕೆಡ್ಸ್ಕೊತಾ ಇದ್ದೀರಾ. ಫಸ್ಟ್ ಚಿತ್ರದಲ್ಲಿ ಏನಿತ್ತು? ಗುಬ್ಬಿ. ಲಾಕ್ ಮಾಡ್ಲಾ? ಗುಬ್ಬಿ. ಓಕೆ, ಸೊ ಗುಬ್ಬಿ ಅಂತ ಹೇಳ್ತಾ ಇದಾರೆ ಮಂಜುನಾಥ್ ಅವರು, ಅದನ್ನ ಲಾಕ್ ಮಾಡಿದೀವಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ, ಎಂಥ ನೋರು ಆಸೆ ಯಾರು ತಂದೋರು ಈ ಪ್ರೀತಿ ಕುಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ. ಪಾಪ, ಪುಸ್ತಕದ ಮಧ್ಯನೇ ಓಡಾಡೋರ್ನ ಕರ್ಕೊಂಡ್ ಬಂದ್ಬಿಟ್ಟಿವ. ಡ್ಯಾನ್ಸ್ ಮಾಡಿ ಇಲ್ ಮಾಡಿ ಅಲ್ ಓಡಿ ಅಂದ್ರೆ ಏನ್ ಮಾಡ್ತಾರ ಅಲ್ವಾ ಮಂಜುನಾಥ್ ಅವರೇ? ಕಷ್ಟ ಆಗುತ್ತೆ ಮೇಡಮ್. ಅಂದ್ರೆ ಮಾಡ್ತಿದಿರಲ್ಲ, ಅದು ಖುಷಿ ನಮ್ಗೆ. ಮೊದಲನೇ ಪ್ರಶ್ನೆ ಮುಗ್ದಿದೆ. ಸೂಪರ್ ಸ್ಟಾರ್ ರೂಪಾ ಅವ್ರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆನಾ? ಹಾ, ರೆಡಿ ಸ್ಟಡಿ ಗೋ. ಸೊ ಮೊದಲನೇ ರೋಜ್ ನ ಇಟ್ಟಿರೋದು ಆಶಾ ಅವರು, ಹಾಗಾಗಿ ಇವಾಗ ದೇವಿಕಾ ಅವ್ರ ಉತ್ತರ ಕೊಡ್ಬೇಕು. ಗ್ರೀನ್ ಸಿಗ್ನಲ್. ಕೇಳಕ್ ಮುಂಚೆನೆ ಹೇಳ್ಬಿಟ್ರು, ರಿವಿಷನ್ ಮಾಡ್ಕೊಂಡ್ ಬಂದಿದ್ದೀರಾ? ದಿನ ನೋಡ್ತೀರಾ ನಮ್ ಪ್ರೋಗ್ರಾಮ್? ಅದಕ್ಕೆ ಪಟ್ಟ ಅಂತ ನಾನು ದೇವಿಕಾ ಅವ್ರೇ ಉತ್ತರ ಏನು ಅಂತ ಕೇಳೋರ್ ಬಿಡ್ಲೇ ಇಲ್ಲ. ಏನ್ ಹೇಳಿ ಉತ್ತರ? ಗ್ರೀನ್ ಸಿಗ್ನಲ್. ಲಾಕ್ ಮಾಡ್ಲಾ? ಓಕೆ, ದೇವಿಕಾ ಅವರು ಗ್ರೀನ್ ಸಿಗ್ನಲ್ ಅಂತ ಹೇಳ್ತಾ ಇದಾರೆ, ಅದನ್ನ ಲಾಕ್ ಮಾಡ್ತಾ ಇದೀನಿ. ಉತ್ತರ ಸರಿನಾ ತಪ್ಪ ವೇದಿಕೆ ಹೇಳುತ್ತೆ. ಹುಡುಗಿ ನಾನು ಹುಡುಗ ನೀನು ನಾನಿನಗೆ ಹೇಳಿ
ಪ್ರಶ್ನೆಗಳಾಗಿದೆ. ನಮ್ಮ ಸೂಪರ್ ಸ್ಟಾರ್ ಆಶಾ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ, ಸೂಪರ್ ಸ್ಟಾರ್ ರೂಪ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಓಕೆ ರೆಡಿ ಸ್ಟೆಟ್. ಏನು ಮೂರ್ ಜನನು? ರೆಡಿ ಸ್ಟಡಿ ಗೋ. ಮೊದಲನೇ ರೋಸ್ ನ ಇಟ್ಟಿರೋದು ಮತ್ತೊಮ್ಮೆ ಆಶಾ ಅವರು, ಹಾಗಾಗಿ ದೇವಿಕಾ ಅವರೇ ಉತ್ತರ ಹೇಳ್ಬೇಕು. ದೇವಿಕಾ ಅವರೇ, ನಾನ್ ಹೇಳ್ತೀನಿ ದೇವಿಕಾ ಅವರೇ, ಹಾ ಇವಾಗ ಹೇಳಿ ದೇವಿಕಾ ಅವರೇ ಉತ್ತರ ಏನು? ಯಾಕೆ ಮಾಡ್ಲ ಫುಲ್ ಎದುರಿಸೋ ತರ ಹೇಳ್ತೀರ ನೀವು ನನ್ಗೆ? ಓಕೆ, ಸೊ ವಿಸಿಲ್ ಅಂತ ಹೇಳ್ತಾ ಇದಾರೆ ದೇವಿಕಾ ಅವರು. ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಲಾಕ್ ಆಗಿದೆ ಉತ್ತರ. ಸರಿನಾ ತಪ್ಪ ವೇದಿಕೆ ಹೇಳುತ್ತೆ. ಪ್ರಶ್ನೆಗಳು ಮುಗಿದಿದೆ. ಸೂಪರ್ ಸ್ಟಾರ್ ಆಶಾ ಅವರ ಅಕೌಂಟ್ ಅಲ್ಲಿ ಎರಡು ಅಂಕ ಇದೆ, ಸೂಪರ್ ಸ್ಟಾರ್ ರೂಪ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಈಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ರೆಡಿನಾ? ಓಕೆ. ಓ ಲೇಡೀಸ್, ನಾನು ಹೇಳಕ್ ಮುಂಚೆ ಓಡಕ್ ಬಿಡಿ. ಓಕೆ ರೆಡಿ. ಇಲ್ಲ ನನ್ನೇನು ಹೆದರ್ಸ್ತಾರೆ, ನಾನು ಇವ್ರಿಗೆ ಚಮಕ್ ಕೊಡೋದಲ್ಲ, ಇವ್ರು ನನಗ್ ಚಮಕ್ ಕೊಡ್ತಾರೆ. ರೆಡಿ ಬನ್ನಿ, ಎಲ್ಲ ನಿಮ್ ಮಾರ್ಕಲ್ಲಿ ನಿಂತ್ಕೊಳ್ಳಿ, ಬನ್ನಿ ಎಲ್ಲ ಬನ್ನಿ ನಿಂತ್ಕೊಳ್ಳಿ ನೆಮ್ಮದಿಯಾಗಿ. ಫಸ್ಟ್ ರೆಡಿ ಸ್ಟಡಿ. ಇಬ್ರು ಸರಿ ಇದಾರೆ, ಒಬ್ರು ಸ್ಕೂಲ್ಗೆ ಹೋಗ್ತಾರೆ, ಒಬ್ರು ಕಾಲೇಜ್ಗೆ ಹೋಗ್ತಾರೆ, ಅದಕ್ಕೆ ಎಲ್ಲ ಹುಡುಕ್ ಬುದ್ಧಿ. ರೆಡಿ ಸ್ಟಡಿ ಗೋ. ಮೊದಲನೇ ರೋಸ್ ನ ಇಟ್ಟಿರೋದು ಮತ್ತೊಮ್ಮೆ ಆಶಾ ಅವರು. ಸೊ ದೇವಿಕಾ ಅವರೇ, ನನಗೆ ನನಗೆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ ನೀವು, ಒಂದ್ ನಿಮಿಷ ಹೇಳಿ. ದೇವಿಕಾ ಅವರೇ ಉತ್ತರ ಏನು? ಚಾಮುಂಡಿ. ಲಾಕ್ ಮಾಡ್ಕೊಳ್ಳ, ಗ್ಯಾರಂಟಿನಾ? ಲಾಕ್ ಮಾಡ್ಲ. ಓಕೆ, ಸೊ ದೇವಿಕಾ ಅವರು ಚಾಮುಂಡಿ ಅಂತ ಹೇಳ್ತಾ ಇದಾರೆ, ಅದನ್ನ ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ವೇದಿಕೆ ಹೇಳುತ್ತೆ. ಎಲ್ಲ ದಾರಿ ಬಿಡಿ ಬರಿ ಮಾದಿ ಎಲ್ಲ ಜಗ್ಗಲ್ಲ ಹಂಗೆ ಕುಣಿದು ಹಿಂಗೆ ಕುಣಿದು ನಮ್ಮದು ಮಾದಯ್ಯನೇ ಪಂಗೆ ಕುಣಿದು ಎತ್ತು ಕುಣಿದು ಬಿಟ್ಟು ಕುಣಿದು ನಮ್ಮದು ಮಾದಯ್ಯನೇ ಪಂಗೆ ಕುಣಿದು ಮಲಮ್ಯಾಲೇರಿ ನಾಲ್ಕು ಪ್ರಶ್ನೆಗಳು ಮುಗ್ದಿದೆ. ಸೂಪರ್ ಸ್ಟಾರ್ ಆಶಾ ಅವರ ಅಕೌಂಟ್ ಅಲ್ಲಿ ಮೂರ್ ಅಂಕ ಇದೆ, ಸೂಪರ್ ಸ್ಟಾರ್ ರೂಪ ಅವರ ಅಕೌಂಟ್ ಅಲ್ಲಿ ಒಂದ್ ಅಂಕ ಇದೆ. ಈಗ ಐದನೇ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನೋಡ್ಕೊಂಡ್ರ ಮೂರು ಜನ? ಓಕೆ ರೆಡಿ ಸ್ಟಡಿ ಗೋ. ಬಲೂನ್ ಹೊಡೆದು ರೋಸ್ ನ ಸ್ಟೂಲ್ ಮೇಲೆ ಇಡಬೇಕು, ಅದು ನಮ್ಮ ನಿಯಮ. ಹಾಗಾಗಿ ಈ ಸಲ ಮೊದಲನೇ ರೋಸ್ ಇಟ್ಟಿರೋದು ರೂಪ ಅವರು. ಮಂಜುನಾಥ್ ಅವರೇ ಉತ್ತರ ಏನು? ಚಂದ್ರ ಮೇಡಮ್. ಲಾಕ್ ಮಾಡ್ಲಾ? ಓಕೆ, ಮಂಜುನಾಥ್ ಅವರು ಚಂದ್ರ ಅಂತ ಹೇಳ್ತಾ ಇದಾರೆ, ಅದನ್ನ ಲಾಕ್ ಮಾಡ್ಕೋತಾ ಇದೀವಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಬೇಬಿ ಡಾ
ಡಾನ್ಸ್ ಫ್ಲೋರ್ ರೆಡಿ ಒಂದು ಬ್ರೇಕು ಡಾನ್ಸ್ ಬಿಡಿ ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಆಶಾ ಹಾಗೂ ದೇವಿಕಾ ಅವರು. ಚಪ್ಪಾಳೆ. ನಾನು ಬಹುಮಾನ ಕೊಡೋದಕ್ಕೂ ಮುಂಚೆ ಅಥವಾ ವಿಜೇತರನ್ನ ಇಲ್ಲಿ ವೇದಿಕೆ ಮೇಲೆ ಕರೆಯೋದಕ್ಕೂ ಮುಂಚೆ ನಾನು ಮಂಜುನಾಥ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ನಮಗೋಸ್ಕರ ಒಂದು ಹಾಡು ಹೇಳ್ಬೇಕು ಅಂತ. ಮಂಜುನಾಥ್ ಅವರೇ, ಯಾವ ಹಾಡು ಹೇಳ್ತೀರಾ? ಮೇಡಮ್, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಒಂದು ಟ್ರಿಬ್ಯೂಟ್ ಸಾಂಗ್ ನಾನು ರೀರೈಟ್ ಮಾಡಿದೀನಿ ವಂಶಿ ಹಾಡನ್ನ, ಅದನ್ನ ಈ ವೇದಿಕೆ ಮುಖಾಂತರ ಪ್ರಸ್ತುತಪಡಿಸಕ್ಕೆ ಇಷ್ಟಪಡ್ತೀನಿ. ಖಂಡಿತ ಹೇಳಿ. ಶೋರ್. ಏನಾಯ್ತೋ ಇದೇನಾಯ್ತೋ ವಿಧಿ ಆಟ, ಏನಾಯ್ತೋ ಪುನೀತರಿಲ್ಲ ಅನಗುವಿಲ್ಲ ಅವರ ನೆರಳೇ ನಮಗಿಲ್ಲ ಒಂದೇ ಸಾರಿ. ಒಂದು ಸಾರಿ ಒಂದೇ ಸಾರಿ ಸಮಯಾನಿ ಹಿಂದೆ ಓಡು ಅಪ್ಪುಗಾಗಿ, ಹಿಂದೆ ಓಡು ಅಪ್ಪುಗಾಗಿ. ಏನಾಯ್ತೋ ಇದೇನಾಯ್ತೋ ವಿಧಿ ಆಟ, ಏನಾಯ್ತೋ. ಥ್ಯಾಂಕ್ ಯು ಮಂಜುರೇ. ಮಂಜುನಾಥ್ ಅವರು ಇವತ್ತು ಈ ಹಾಡು ಹೇಳಿದ್ದಕ್ಕೆ ಪುನೀತ್ ಸರ್ ಬಗ್ಗೆ ಮಾತಾಡುವಂತ ಧೈರ್ಯ ನಾನು ಮಾಡ್ತಾ ಇದ್ದೀನಿ. ಇವತ್ತವರ್ಗುನು ಯಾರೇ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದಾಗ ಪುನೀತ್ ಅಂತ ಹೇಳಿದಾಗ ಅದನ್ನ ಹಂಗೆ ತೇಲಿಸ್ಕೊಂಡು ಹೋಗ್ಬಿಡ್ತಿದ್ದೆ, ಯಾಮಾರಿಸ್ಬಿಡ್ತಿದ್ದೆ. ಯಾಕಂದ್ರೆ ಏನ್ ಹೇಳ್ಬೇಕು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಪದಗಳು ಬರೋದಿಲ್ಲ. ಇವತ್ತವರೆಗೂ ಅವ್ರದ್ದು ಫೋಟೋ ನೋಡಕ್ ನನ್ನ ಕೈಲಿ ಆಗಲ್ಲ. ನನ್ಗಲ್ಲ, ಎಲ್ಲ ಅಂದ್ರೆ ಕನ್ನಡಿಗರು ಎಲ್ಲಾರ್ಗುನು ಅದೇ ಪರಿಸ್ಥಿತಿ ಇದೆ ಅಂತ ನನ್ಗೆ ಅರ್ಥ ಆಗತ್ತೆ. ಅವತ್ತಿನ ದಿನ ಪುನೀತ್ ಸರ್ ಅವ್ರಿಗೆ ಹೃದಯಾಘಾತ ಆಗಿದ್ದ ದಿನ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ತುಂಬಾನೇ ಕಷ್ಟಪಟ್ವಿ ಅವತ್ತು. ಯಾರಿಗೂ ಅಂದ್ರೆ ಶೂಟಿಂಗ್ ಮುಂದುವರ್ಸದ ಅಥವಾ ಏನಾಗಿದೆ ಯಾಕಾಗಿದೆ ಒಂದು ಗೊತ್ತಾಗ್ಲಿಲ್ಲ. ನನ್ನಿಂದ ಹಿಡಿದು ಪ್ರತಿಯೊಬ್ರು ಇಲ್ಲಿ ಕಣ್ಣೀರ್ ಹಾಕಿರೋದನ್ನ ನಾನು ನೋಡಿದೀನಿ. ಎಲ್ಲರ ಮುಂದೆ ಕೆಲವ್ರು ಕಣ್ಣೀರ್ ಹಾಕಿದ್ರು, ಕೆಲವ್ರು ದೂರ ನಿಂತು ಕಣ್ಣೀರ್ ಹಾಕಿದ್ರು. ತುಂಬಾನೇ ಕಷ್ಟ ಪಟ್ಟಂತ ದಿನ ಎಲ್ಲರೂ, ಇಡೀ ಕರ್ನಾಟಕನೇ ಕಷ್ಟಪಟ್ಟಿದೆ ಅಂತ ನಾನು ಹೇಳ್ಬೋದು. ಅವತ್ತು ಅರ್ಧ ಶೂಟಿಂಗ್ ನಿಲ್ಸ್ಬಿಟ್ಟು ನಾವು ಮನೆಗೇನೋ ಹೋದ್ವಿ. ಯಾಕೆ ಹೋದ್ವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಭಾವನೆಗಳನ್ನ ಹೆಂಗೆ ಯಾರಿಗೆ ಹೇಗೆ ವ್ಯಕ್ತಪಡಿಸೋದು ಗೊತ್ತಾಗಿಲ್ಲ. ಪುನೀತ್ ಸರ್ ಅವ್ರು ಇಲ್ಲ ಅಥವಾ ಅವರ ಫೋಟೋಗೆ ಹಾರ ಹಾಕ್ತಾರೆ ಅಥವಾ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಅಲ್ಲಿ ಕೆಳಗೆ ಬರೆದಿದ್ದಾರೆ, ಇದ್ ಯಾವ್ದನ್ನು ಯಾರಿಗೂ ಅರ್ಗಿಸ್ಕೊಳಕ್ ಇವತ್ತವರೆಗೂ ಆಗ್ತಾ ಇಲ್ಲ. ಅವ್ರ ಬಗ್ಗೆ ಮಾತಾಡ್ತಿದ್ರೆ ಮುಖದಲ್ಲಿ ನಗು ಬರುತ್ತೆ, ಆದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕಂದ್ರೆ ಅಂಥ ಒಂದು ದೊಡ್ಡ ಜಾಗನ ಅವರು ಖಾಲಿಯಾಗಿ ಬಿಟ್ಟು ಹೋಗಿದ್ದಾರೆ ನಮ್ಮೆಲ್ಲರ ಮನಸ್ಸಲ್ಲಿ. ಕನ್ನಡ ಚಿತ್ರರಂಗದಲ್ಲಿ ಅದೊಂದು ದೊಡ್ಡ ಸ್ಪೇಸ್ ಕ್ರಿಯೇಟ್ ಆಗ್ಬಿಟ್ಟಿದೆ, ಅದನ್ನ ಯಾರು ತುಂಬಸಕ್ ಸಾಧ್ಯ ಇಲ್ಲ ಅಂತ ನಮ್ಮೆಲ್ಲರಿಗೂ ಅದ್ ಗೊತ್ತು. ಅಂಡ್ ಯಾರು ನಮಗ್ ತುಂಬಸದ್ ಬೇಡ, ಯಾಕಂದ್ರೆ ಅಪ್ಪು ಸರ್ ಅಪ್ಪು ಸರೇನೆ, ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರೇನೆ. ಅವರ ನಗು ನಮ್ ಜೊತೆ ಇದ್ದೇ ಇರತ್ತೆ. ಹಾಗೆ ಅವರು ಹೊಸ ಪ್ರತಿಭೆಗಳಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವ್ರ ಜೊತೆ ಆ ಕಥೆಗಳಾಗ್ಲಿ ಆ ಪ್ರತಿಭೆಗಳಾಗ್ಲಿ ಹಾಗೆ ಹೊರಟೋಗ್ಬಿಡ್ಬಾರ್ದು, ಸತ್ತು ಹೋಗ್ಬಿಡ್ಬಾರ್ದು. ಅವೆಲ್ಲವೂ ಬೆಳಿಬೇಕು ಅನ್ನೋ ಕನಸು ಅವ್ರದಿತ್ತು. ಆ ಕನಸೆಲ್ಲ ನಾವ್ ನನ್ಸಾಗೋದಕ್ಕೆ ನನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಅಥವಾ ಯಾರ್ಯಾರು ಅದನ್ನ ಅದ್ರ ಜವಾಬ್ದಾರಿ ಹೊತ್ತಿದಾರೋ ಅವರೆಲ್ಲರೂ ಅದನ್ನ ನನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನನಗೆ ಗೊತ್ತು. ಬಟ್ ಕಣ್ಣ ಅಂದ್ರೆ ಕಣ್ಣೀರ್ ನಿಲ್ಲೋದಿಲ್ಲ, ಆದ್ರೆ ನಗುನು ನಿಲ್ಲೋದಿಲ್ಲ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಆ ಶಕ್ತಿನೇ ಹಾಗಿತ್ತು, ಆ ಮುಖ ಹಾಗಿತ್ತು, ಆ ವ್ಯಕ್ತಿ ಹಾಗಿತ್ತು. ಹುಟ್ಟಲೇಬೇಕು ಸತ್ತಿರೋ ಜೀವ ಸೃಷ್ಟಿಯ ನೀತಿ ಹೀಗೆ ಹೋಗಿ ಬಾರೋ. ಪುನೀತ್ ರಾಜ್ಕುಮಾರ್ ಅವರು ಯಾವಾಗ್ಲೂ ನಮ್ ಜೊತೆ ಇದ್ದೇ ಇರ್ತಾರೆ.
ಅವರು ಅವ್ರನ್ನ ಬಿಟ್ಕೊಡಕ್ ನಮಗೆ ಇಷ್ಟ ಇಲ್ಲ. ಅವರ ಕೆಲಸ, ಅವರ ಕಲೆ, ಅವರ ನಗು, ಅವರು ಅವರು ಜೀವನ ನಡೆಸಿದ ಶೈಲಿ ಅದೆಲ್ಲದೂ ತುಂಬಾ ಜನಕ್ಕೆ ಪಾಠವಾಗಿದೆ. ಹಾಗೆ ನಡ್ಕೊಂಡು ಹೋಗೋದಕ್ಕೂ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ, ಪ್ರಯತ್ನ ಪಡ್ತಾ ಇದೀವಿ. ಅವರು ನಮಗೆ ಬಿಟ್ಟು ಹೋಗಿರುವಂತ ಪಾಠ ಏನು ಅಂತ ಹೇಳಿದ್ರೆ ಸರಳತೆ, ನಿಷ್ಕಲ್ಮಶವಾದಂತ ಆ ಮಗುವಿನಂತ ನಗು. ಅವ್ರ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಅವ್ರು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಇವಾಗ ನಮಗ್ ಗೊತ್ತಾಗ್ತಿದೆ. ಅವ್ರು ಇದ್ದಷ್ಟು ದಿನ ನಮಗದ್ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಗೊತ್ತಾಗೋದಕ್ಕೆ ಬಿಡ್ಲಿಲ್ಲ ಅಂದ್ರೆ ಅವ್ರ ಮನೆಯವ್ರಿಗೆ ಅದ್ ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರಿನ್ ಎಷ್ಟು ಅಂದ್ರೆ ನಾನ್ ಮಾಡಿದ್ದು ನನ್ನಷ್ಟೇ ಇರ್ಲಪ್ಪ, ಎಲ್ಲ ಕಡೆ ತೋರಿಸ್ಕೋಬೇಕು ಅನ್ನೋದಿಲ್ಲ ಅಂತ ಇತ್ತು. ಸೊ ಅಂತ ಒಂದು ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಹುಟ್ಟಿ ಬರುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಅವರು ಅವ್ರ ಬಗ್ಗೆ ತಿಳಿದಿದ್ದಾಗ್ಲಿ, ಅವ್ರ ಚಿತ್ರಗಳನ್ನ ನೋಡಿದ್ದಾಗ್ಲಿ, ಅವ್ರನ್ನ ಎಲ್ಲೋ ದೂರದಲ್ಲಿ ನಿಂತು ನಾನು ಒಬ್ಳು ಅಭಿಮಾನಿಯಾಗಿ ಅವ್ರನ್ನ ಆಹಾ ಅಪ್ಪು ಸರ್ ಪುನೀತ್ ಸರ್ ಅಂತ ಆ ಖುಷಿ ಯಾವತ್ತು ನನ್ನ ಜೊತೆ ಇರುತ್ತೆ. ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ನಮ್ಮ ಜೊತೆ ಇದ್ದೇ ಇದ್ದಾರೆ. ವಿ ರಿಯಲಿ ಮಿಸ್ ಯು, ಬಟ್ ಅಗೇನ್ ವಿ ಕೆ ನಾಟ್ ಮಿಸ್ ಯು ಆಲ್ಸೋ. ಯಾಕಂದ್ರೆ ಅಷ್ಟೊಂದು ನೆನಪುಗಳನ್ನ ನಮಗೆ ಕೊಟ್ಟೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ವಿ ಲವ್ ಯು ಪುನೀತ್ ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಸರ್ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ಖಿಲಾಡಿ ಸುತ್ತಲ್ಲಿ ವಿಜೇತರಾಗಿರುವಂತ ನಮ್ಮ ಸೂಪರ್ ಸ್ಟಾರ್ ಆಶಾ ಹಾಗೂ ದೇವಿಕಾ ಅವರಿಗೆ ಸಿಕ್ಕಿರುವಂತ ಬಹುಮಾನ ಈ ಎಲೆಕ್ಟ್ರಿಕ್ ಅವನ್. ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು ದೇವಿಕಾ ಅವರೇ, ಚೆನ್ನಾಗಿ ಆಟಾಡಿದ್ರಿ. ಸರಿ ಕುತ್ಕೊಳ್ಳಿ. ಆಟದ ನಿಯಮದ ಪ್ರಕಾರ ಯಾರು ಮೂರನೇ ಸ್ಥಾನದಲ್ಲಿ ಇರ್ತಾರೋ ಅವ್ರು ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇವತ್ತು ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗ್ತಿದ್ದಾರೆ. ಬನ್ನಿ ಚಂದ್ರಪ್ರಭಾ, ಹೇಗಿತ್ತು ನಿಮ್ಮ ಅನುಭವ ನಮ್ ಜೊತೆ? ತುಂಬಾ ಖುಷಿ ಆಯ್ತು ಮ್ಯಾಮ್, ನಿಮ್ಮನ್ನ ನೋಡ್ಬೇಕಂತ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ. ಹಾಗೆ ಒಂದೇ ಸಲ ವಿಡಿಯೋ ಕಳಿಸಿದ್ದು, ಅದು ನನ್ಗೆ ಅವಕಾಶ ಸಿಕ್ತು. ತುಂಬಾ ಧನ್ಯವಾದಗಳು ಎಲ್ಲರಿಗೂ, ಎಲ್ಲಾ ಸೆಟ್ ಅವರಿಗೂ, ಸುವರ್ಣ ಟಿವಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ತುಂಬಾ ಖುಷಿ ಆಯ್ತು ಆಟ ಆಡ್ಲಿಕ್ಕೆ. ಸೋಲು ಗಿಲವು ಜೀವನದಲ್ಲಿ ಇದ್ದಿದ್ದೆ, ಬಟ್ ಒಂದು ಅವಕಾಶ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೆ, ಎಂಜಾಯ್ ಮಾಡಿದೆ. ನಾನು ಕೂಡ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಚಂದ್ರಪ್ರಭಾ. ಬನ್ನಿ ಒಂದ್ಸಲ ಮ್ಯಾಂಗ್ಳೂರಿಗೆ. ಖಂಡಿತ ಬರ್ತೀನಿ, ಖಂಡಿತ ಬನ್ನಿ, ಕುತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಈಗ ಶುರು ಮಾಡೋಣ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ್ನ, ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ ಇಬ್ರು? ಬನ್ನಿ ಹಾಗಾರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ಶುರು ಮಾಡಿ, ಒಂದು ಎರಡು ನೀವ್ ಹಾಕಿ ನಾನು ಹೇಳ್ತೀನಿ, ಮೂರು
ನಾಲ್ಕು ನಲ್ವತ್ತೊಂಬತ್ತು ಐವತ್ತು ನಮ್ಮ ಸೂಪರ್ ಸ್ಟಾರ್ ರೂಪಾ ಅವರು 50 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ಶುರು ಮಾಡಿ ಆಶಾ. ಒಂದು ಎರಡು ಮೂರು ನಾಲ್ಕು ಐದು ನಲ್ವತ್ತ ಆರು ನಲ್ವತ್ತೇಳು ನಲ್ವತ್ತೆಂಟು ನಮ್ಮ ಸೂಪರ್ ಸ್ಟಾರ್ ಆಶಾ ಅವರು 48 ಮನೆ ಐಟಮ್ನ ಲೂಟಿ ಹೊಡೆದಿದ್ದಾರೆ. 50 ಮನೆ ಐಟಮ್ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ರೂಪಾ. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತ ಆಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನು ಬಿರುದಿನ ಪಡೀತಾ ಇದ್ದಾರೆ ನಮ್ಮ ಸೂಪರ್ ಸ್ಟಾರ್ ರೂಪಾ ಅವರು. ಜ್ವರದ ಚಪ್ಪಾಳೆ. ಮೂರು ಜನ ಸೂಪರ್ ಸ್ಟಾರ್ಸ್ ಗಳಿಗೆ ನಮ್ಮ ಕಡೆಯಿಂದ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದೀವಿ. ನೀವು ಕೂಡ ಬನ್ನಿ, ಇಷ್ಟೊಂದು ಬಹುಮಾನನ ಗೆದ್ಕೊಂಡು ಹೋಗಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿದ್ರೆ ಸಾಕು. ಈ ವೇದಿಕೆಯಲ್ಲಿ ನಿಮಗಾಗಿ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಮತ್ತೆ ಸಿಗೋರ್ಗು ಟಾಟಾ ಬಾಬಾ ಅಂಡ್ ಸಿ ಯು.